ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ಸ್ನೇಹಿತರೆ ಇವತ್ತು ನಾನು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದಿರತಕ್ಕಂಥ ಇನ್ ಸರ್ವಿಸ್ ಪಿ ಸಿ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತೀನಿ ಇನ್ ಸರ್ವಿಸ್ ಪಿ ಸಿ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಹದಿನಾರು ಮಾನಸಿಕ ಸಾಮರ್ಥ್ಯದ ಕ್ವಶನ್ ಗಳನ್ನ ಕೇಳಿದ್ರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಗಳು ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದಾವೆ ಎಲ್ಲಾ ಕ್ವಶನ್ ಗಳನ್ನ ಅತಿ ಈಸಿಯಾಗಿ ನಿಮಗೆ ಮನಮುಟ್ಟವಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಪ್ರತಿಯೊಂದು ಲೆಕ್ಕದಲ್ಲಿ ವಿಡಿಯೋದಲ್ಲಿ ಬರ್ತಕ್ಕಂಥ ಹದಿನಾರು ಲೆಕ್ಕಗಳನ್ನ ಅದರಲ್ಲಿ ಹದಿನೈದು ಲೆಕ್ಕಗಳನ್ನ ಚಾಚೋ ತಪ್ಪದೆ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನೋಡಿದ ಮೇಲೆ ನಿಮಗೆ ಸರಿ ಅನಿಸ್ತು ವಿಡಿಯೋನ ನೋಡಬಹುದು ಅಂತ ಅನಿಸಿದ್ರೆ ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ನಿಮ್ಮ ಗ್ರೂಪ್ಗಳಿಗೆ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದು ಎರಡು ಸಾವಿರದ ಏಳರ ಡಿಸೆಂಬರ್ ಎಂಟರಂದು ಶನಿವಾರವಾದರೆ ಎರಡು ಸಾವಿರದ ಆರರ ಡಿಸೆಂಬರ್ ಎಂಟು ಯಾವ ವಾರವಾಗಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ ಎಂಟು ಡಿಸೆಂಬರ್ ಎರಡು ಸಾವಿರದ ಏಳು ಶನಿವಾರವಾದರೆ ಎಂಟು ಡಿಸೆಂಬರ್ ಆರು ಯಾವ ವಾರವಾಗಿರುತ್ತೆ ಅಂತ ಕ್ವಶನ್ ಕೇಳಿದರೆ ಇದನ್ನು ಯಾವ ಟೈಪಲ್ಲಿ ಬಿಡಿಸಿದ್ದೀನಿ ಅಂತ ಹೇಳಿದ್ರೆ ಡೇಟ್ ಸೇಮ್ ಮಂತ್ ಸೇಮ್ ಇಯರ್ ಬದಲಿ ಇರತಕ್ಕಂಥ ವಿಧದಲ್ಲಿ ಈ ಕ್ವಶನ್ ಅನ್ನು ನಾನು ಈಗಾಗಲೇ ಕ್ಯಾಲೆಂಡರ್ ಸಮಸ್ಯೆಗಳಲ್ಲಿ ಬಿಡಿಸಿದ್ದೀನಿ ನಾನು ಡೇಟ್ ಸೇಮ್ ಇದ್ದು ಮಂತ್ ಸೇಮ್ ಇದ್ದು ಇಯರ್ ಬೇರೆ ನೋಡಿ ಡೇಟ್ ಎಂಟಿದೆ ಡಿಸೆಂಬರ್ ಇದೆ ಮಂತ್ ಕೂಡ ಇಯರ್ ಮಾತ್ರ ಬದಲಿ ಇರತಕ್ಕಂಥ ವಿಧಾನಗಳನ್ನು ಯಾವ ರೀತಿ ಬಿಡಿಸಬೇಕಂತಕ್ಕಂಥದ್ದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳ ಲಿಂಕ್ ಇದೆ ಸ್ನೇಹಿತರೆ ಅಲ್ಲಿ ಕೂಡ ಹೋಗಿ ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ ಕ್ಯಾಲೆಂಡರ್ ಬಗ್ಗೆ ನಾನು ಹೇಳಿದ್ದೀನಿ ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು ಯಾವಾಗ ಡೇ ಟು ಸೇಮ್ ಮತ್ತು ಮಂತ್ ಸೇಮ್ ಬಂದಾಗ ಇಯರ್ ಅನ್ನ ಮೈನಸ್ ಮಾಡಿಬಿಡಬೇಕು ಇಯರ್ ದೊಡ್ಡದರಲ್ಲೇ ಚಿಕ್ಕದನ್ನೇ ಕಳೆದ್ಬಿಟ್ಟು ರೆಸ್ಟ್ ಆಗುತ್ತೆ ಎರಡು ಸಾವಿರ ಏಳರಲ್ಲಿ ಎರಡು ಸಾವಿರದ ಆರು ಅದ್ರಲ್ಲಿ ಒಂದು ಉಳಿತು ಇವೆರಡರಲ್ಲಿ ಯಾವುದಾದ್ರೂ ಒಂದು ಲೀಪ್ ಇಯರ್ ಲೀಪ್ ಇಯರ್ ಇದೆ ನೋಡ್ಕೊಳ್ಬೇಕು ಎರಡು ಲೀಪ್ ಇಯರ್ ಅಲ್ಲ ಎರಡು ಲೀಪ್ ಇಯರ್ ಅಲ್ಲ ಅಂತಂದ್ರೆ ಈ ಒಂದನ್ನ ಶನಿವಾರಕ್ಕೆ ಕೂಡಿಸ್ಬೇಕು ಅಥವಾ ಕಳಿಬೇಕಂತಕ್ಕಂಥದ್ದು ಒಂದು ಬರ್ತೆ ಒಂದು ಏನ್ ಮಾಡಬೇಕು ಶನಿವಾರಕ್ಕೆ ಒಂದು ದಿನ ಕೂಡಿಸ್ಬೇಕು ಏನು ಶನಿವಾರಕ್ಕೆ ಒಂದು ದಿನ ಹಿಂದಕ್ಕೆ ಹೋಗ್ಬೇಕು ನಾವು ನೋಡ್ರಿ ಎರಡು ಸಾವಿರದ ಏಳರದ್ದು ಕೊಟ್ಟು ಎರಡು ಸಾವಿರದ ಆರರದ್ದು ಕೇಳಿದ್ದಾರೆ ಆರು ಹಿಂದೆ ಹೋಗಿದ್ದಾರೆ ಹಾಗಾದರೆ ಶನಿವಾರದ ಒಂದು ದಿನ ಹಿಂದಕ್ಕೆ ಹೋಗ್ಬೇಕು ನಾವು ಶನಿವಾರದ ಒಂದು ದಿನ ಹಿಂದಕ್ಕೆ ಹೋದ್ರೆ ಯಾವ್ದು ಆಗುತ್ತೆ ಶುಕ್ರವಾರ ಈಸ್ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಎಷ್ಟು ಸಿಂಪಲ್ ಆಗಿ ನಾವು ಲೆಕ್ಕಗಳನ್ನ ಮಾಡಬಹುದು ಇವೆರಡರಲ್ಲಿ ಎರಡು ಲೀಪಿಯರ್ ಅಲ್ಲ ಅಂದ್ರೆ ಒಂದೇ ಇವೆರಡರಲ್ಲಿ ಮೈನಸ್ ಮಾಡಿ ಒಂದು ಹೆಚ್ಚು ಒಂದು ಲೀಪಿಯರ್ ಇದ್ರೆ ಒಂದನ್ನು ಕೂಡಿಸ್ಕೊಳ್ಬೇಕಾಗುತ್ತೆ ಪ್ಲಸ್ ಎರಡು ಆಗುತ್ತೆ ಅವಾಗ ಎರಡು ದಿನ ಹಿಂದಕ್ಕೆ ಹೋಗುತ್ತೆ ಇಲ್ಲ ಸಿಂಪಲ್ ಆಗಿ ಯಾವುದು ಸಾಮಾನ್ಯ ಇಯರ್ ಕೊಟ್ಟಿರುವುದರಿಂದ ಇಯರ್ ಅನ್ನ ನಾವು ಮೈನಸ್ ಮಾಡ್ತೀವಿ ಇಲ್ಲಿ ಶನಿವಾರ ಇರುತ್ತೆ ಶನಿವಾರಕ್ಕೆ ಒಂದನ್ನು ಮೈನಸ್ ಮಾಡ್ತೀವಿ ಯಾಕೆ ಮೈನಸ್ ಮಾಡ್ತೀವಿ ಅಂತಂದ್ರೆ ಎರಡು ಸಾವಿರದ ಏಳರ ಕೊಟ್ಟು ಎರಡು ಸಾವಿರದ ಆರಲ್ಲಿ ಹಿಂದಲ್ಲಿ ಕೇಳೋದ್ರಿಂದ ನಾವು ಒಂದನ್ನ ಮೈನಸ್ ಮಾಡಿ ಶುಕ್ರವಾರ ಇಸ್ ರೈಟ್ ಆನ್ಸರ್ ಅಂತ ನಾವು ಆನ್ಸರ್ ಅನ್ನ ಕೊಡಬೇಕಾಗುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಎಸ್ ಬೇಗ ಬೇಗ ವಿಡಿಯೋ ನಿಮ್ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಕ್ವಶನ್ ನಂಬರ್ ಎರಡು ಒಬ್ಬ ಮನುಷ್ಯ ಹನ್ನೆರಡು ಕಿಲೋಮೀಟರ್ ಉತ್ತರ ದಿಕ್ಕಿಗೆ ಪ್ರಯಾಣಿಸುತ್ತಾನೆ ನಂತರ ಹದಿನೈದು ಕಿಲೋಮೀಟರ್ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ನಂತರ ಹದಿನೈದು ಕಿಲೋಮೀಟರ್ ಪಶ್ಚಿಮಕ್ಕೆ ಪ್ರಯಾಣಿಸುತ್ತಾನೆ ನಂತರ ಹದಿನೈದು ಕಿಲೋಮೀಟರ್ ದಕ್ಷಿಣಕ್ಕೆ ಪ್ರಯಾಣಿಸುತ್ತಾನೆ ಈಗ ಅವನು ಪ್ರಾರಂಭಿಸಿದ ಸ್ಥಾನದಿಂದ ಎಷ್ಟು ದೂರದಲ್ಲಿ ಇದ್ದಾನೆ ನೋಡ್ರಿ ಸಿಂಪಲ್ ಆಗಿ ದಿಕ್ಕುಗಳ ಸಮಸ್ಯೆಗಳು ಬಂದಾಗ ಈ ನಾಲ್ಕು ದಿಕ್ಕುಗಳು ಮತ್ತು ನಾಲ್ಕು ಉಪ ದಿಕ್ಕುಗಳ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಇತ್ತಂತ ಹೇಳಿದ್ರೆ ನೀವು ದಿಕ್ಕುಗಳ ರಿಲೇಟೆಡ್ ಆಗಿರತಕ್ಕಂಥ ಕ್ವಶನ್ ಈಸಿಯಾಗಿ ಬಿಡಿಸಿ ಈಗ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ ಇಲ್ಲಿಂದ ಉತ್ತರ ದಿಕ್ಕಿಗೆ ಹನ್ನೆರಡು ಕಿಲೋಮೀಟರ್ ಹೋಗ್ತಾನಂತೆ ಉತ್ತರ ಅಂದ್ರೆ ಮೇಲೆ ಮೇಲೆ ಎಷ್ಟು ಹೋಗ್ತಾನಂತೆ ಹನ್ನೆರಡು ಕಿಲೋಮೀಟರ್ ಹೋಗ್ತಾನೆ ಹನ್ನೆರಡು ಕಿಲೋಮೀಟರ್ ಹೋಗಿ ನಿಂತ್ಕೊತಾನೆ ಎಷ್ಟು ಕಿಲೋಮೀಟರ್ ಆಯಿತು ಹನ್ನೆರಡು ಕಿಲೋಮೀಟರ್ ಆಯ್ತು ಇಲ್ಲಿ ನಿಂತ್ಕೊಂಡು ಪೂರ್ವಕ್ಕೆ ಹದಿನೈದು ಕಿಲೋಮೀಟರ್ ಪೂರ್ವ ಅಂದ್ರೆ ಯಾಕಡೆ ಈ ಕಡೆ ದಿನ ಈ ಕಡೆ ಹದಿನೈದು ಕಿಲೋಮೀಟರ್ ಹೋಗ್ತಾನಂತೆ ನೋಡ್ರಿ ಹದಿನೈದು ಕಿಲೋಮೀಟರ್ ಅಂದರೆ ಹನ್ನೆರಡು ಕಿಲಿಂದ ಸ್ವಲ್ಪ ದೊಡ್ಡದೇ ಅದು ಚಿಕ್ಕ ದಿರ್ಬಾರ್ದು ಎಷ್ಟಾಯಿತು ಹದಿನೈದು ಆಯ್ತು ಪೂರ್ವಕ್ಕೆ ಬಂದು ನಿಂತ್ಕೊಂಡ ನೆಕ್ಸ್ಟ್ ಏನ್ ಮಾಡ್ತಾನಂತೆ ಪಶ್ಚಿಮಕ್ಕೆ ನೋಡ್ರಿ ಪಶ್ಚಿಮ ಅಂತಂದ್ರೆ ಆ ಕಡೆ ಮತ್ತೆ ಈ ಕಡೆ ನೋಡ್ರಿ ಈ ಕಡೆ ಅಂತಂದ್ರೆ ನಡೆದ ದಾರಿಗೆ ವಾಪಸ್ ಹೋಗ್ತಾನೆ ಅವನು ಪಶ್ಚಿಮಕ್ಕೆ ಅಂತಾರ ಆ ಕಡೆ ಕೂಡ ಹದಿನೈದು ಕಿಲೋಮೀಟರ್ ನೋಡ್ರಿ ಎಷ್ಟು ದೂರ ನಡೆದ ಅಷ್ಟು ದೂರ ಬಂದ ಅಂದ್ರೆ ಇಲ್ಲಿ ಈ ಗೆ ಬಂದು ನಿಂತ್ಕೊಂಡಿ ಅವನು ಈಗೇನಿದೆ ಕ್ವಶನ್ ಅಲ್ಲಿ ಸ್ವಲ್ಪ ರಾಂಗ್ ಇದೆ ಈಗೇನಿದೆ ದಕ್ಷಿಣಕ್ಕೆ ದಕ್ಷಿಣ ಅಂದ್ರೆ ಕೆಳಗತ್ತಾನೆ ಅದೇ ನಡೆದ ದಾರಿ ದಕ್ಷಿಣಕ್ಕೆ ದಕ್ಷಿಣಕ್ಕೆ ಹದಿನೈದು ಕಿಲೋಮೀಟರ್ ಅಂತ ಹೇಳಿದರೆ ಹದಿನೈದು ಕಿಲೋಮೀಟರ್ ಅಂದ್ರೆ ಏನಾಗುತ್ತೆ ಗೊತ್ತಾ ಹದಿನೈದು ಅಂತಂದ್ರೆ ಇದು ಹನ್ನೆರಡು ಈಗಾಗಲೇ ಬಂತು ಹನ್ನೆರಡು ಆಯ್ತಾ ಹದಿನೈದು ಅಂದ್ರೆ ಇನ್ನ ಮೂರ್ ಕಿಲೋಮೀಟರ್ ಬಹಬೇಕು ಇಲ್ಲಿ ಬಂದ ಮೂರು ಕಿಲೋಮೀಟರ್ ಬಂದ ಹನ್ನೆರಡು ಮೂರು ಹದಿನೈದು ಆಯ್ತು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತು ಇದು ಎಂಡಿಂಗ್ ಪಾಯಿಂಟ್ ಆಯ್ತು ಕ್ವಶನ್ ಏನ್ ಕೇಳಿದರೆ ಪ್ರಾರಂಭಿಕ ಸ್ಥಾನದಿಂದ ಕೊನೆ ಸ್ಥಾನದವರೆಗೂ ಅಂದ್ರೆ ಈ ಸ್ಥಾನದಲ್ಲಿ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ ಕೇಳಿದರೆ ಇಲ್ಲಿ ಎಷ್ಟು ದೂರದಲ್ಲಿ ಇದನ್ನು ಮೂರ್ ಕಿಲೋಮೀಟರ್ ಅದ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಎಂಡಿಂಗ್ ಪಾಯಿಂಟ್ ನಡುವೆ ಎಷ್ಟು ಅದ ಮೂರು ಕಿಲೋಮೀಟರ್ ಆಯ್ಕೆಯಲ್ಲಿ ಮೂರು ಕಿಲೋಮೀಟರ್ ಇಲ್ಲ ಹಾಗಾದ್ರೆ ಏನು ರಾಂಗ್ ಆಗಿದೆ ಅಂತ ಹೇಳಿದ್ರೆ ಅವನು ದಕ್ಷಿಣಕ್ಕೆ ಹದಿನೈದು ಕಿಲೋಮೀಟರ್ ಅಂತ ಹೇಳಿ ಬಂದ ಅದು ಹದಿನೈದಲ್ಲ ಹದಿನೆಂಟು ಕಿಲೋಮೀಟರ್ ದಕ್ಷಿಣಕ್ಕೆ ಬರ್ತಾನೆ ನೋಡ್ರಿ ಎಷ್ಟು ಬರ್ತಾನೆ ಹದಿನೆಂಟು ಕಿಲೋಮೀಟರ್ ದಕ್ಷಿಣಕ್ಕೆ ಬರ್ತಾನೆ ಹದಿನೆಂಟು ಅಂತಂದ್ರೆ ಈಗಾಗಲೇ ಹನ್ನೆರಡು ಇಲ್ಲಿದೆ ಇನ್ನು ಎಷ್ಟು ಹೋಗ್ಬೇಕು ಅವನು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಗೆ ಬಂದು ರೀಚ್ ಆಗಲಿಕ್ಕೆ ಇಲ್ಲಿ ಲೈನ್ ಆಡಿದ್ರೆ ಲೈನ್ ಮುಗಿಬಿಡುತ್ತೆ ಇದು ಹದಿನೆಂಟ್ ಹೋಗಬೇಕಂತಂದ್ರೆ ಇನ್ನೂ ಆರು ಕಿಲೋಮೀಟರ್ ಬರ್ತಾನೆ ನೋಡ್ರಿ ಇದು ಎಂಡಿಂಗ್ ಪಾಯಿಂಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಈಗ ಅವರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ಆಯ್ಕೆಯಲ್ಲಿ ಸಿಗುತ್ತೆ ನಮಗೆ ಈಗ ಏನಿದೆ ಪ್ರಾರಂಭಿಸ್ ಪ್ರಾರಂಭಿಸಿದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಪ್ರಾರಂಭಿಸಿದ ಸ್ಥಾನ ಇದು ಎಂಡಿಂಗ್ ಸ್ಥಾನ ಇದು ಹಾಗೆ ಎಷ್ಟು ದೂರದಲ್ಲಿ ಇದ್ದಾನೆ ಆರು ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಸಿಂಪಲ್ ಆಗಿರ್ತಕ್ಕಂಥದ್ದು ಗೊತ್ತಾಯ್ತಲ್ಲ ಎಸ್ ನೆಕ್ಸ್ಟ್ ಕ್ವೆಶನ್ ಮೂರು ಈ ದಿನ ಶ್ವೇತಳ ಹುಟ್ಟಿದ ದಿನ ಇವತ್ತಿನಿಂದ ಒಂದು ವರ್ಷದ ನಂತರ ಅವಳು ಹನ್ನೆರಡು ವರ್ಷಗಳ ಹಿಂದೆ ಇದಕ್ಕಿಂತ ಎರಡು ಪಟ್ಟು ವಯಸ್ಸಾಗುತ್ತಾಳೆ ಈಗ ಶ್ವೇತಳ ವಯಸ್ಸು ಎಷ್ಟು ನೋಡ್ರಿ ಏಜ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಶ್ವೇತಳ ಪ್ರೆಸೆಂಟ್ ಏಜ್ ಗೊತ್ತಿಲ್ಲ ನಮಗೆ ಎಕ್ಸ್ ಇವತ್ತು ಹುಟ್ಟಿದ ದಿನ ಎಕ್ಸ್ ಒಂದು ವರ್ಷದ ನಂತರ ಪಾಸ್ಟ್ ಏಜ್ ಎಷ್ಟಾಗುತ್ತೆ ಒಂದು ವರ್ಷದ ನಂತರ ಪಾಸ್ಟ್ ಇದು ಪಾಸ್ಟ್ ಅಲ್ಲ ಇದು ಫ್ಯೂಚರ್ ಏಜ್ ಅಂದ್ರೆ ಒಂದು ವರ್ಷದ ನಂತರ ಅಂತಂದರೆ ಎಕ್ಸ್ಗೆ ಪ್ಲಸ್ ಒಂದು ಆಯ್ತಾ ಎಕ್ಸ್ ಪ್ಲಸ್ ಒಂದು ನಂತರ ಅವಳು ಹನ್ನೆರಡು ವರ್ಷಗಳ ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಅಂದ್ರೆ ಪಾಸ್ಟ್ ಏಜ್ಗೂ ಇದು ನಾವು ಹನ್ನೆರಡು ವರ್ಷಗಳ ಹಿಂದರೆ ಎಕ್ಸ್ ಮೈನಸ್ ಹನ್ನೆರಡು ನೋಡ್ರಿ ಹನ್ನೆರಡು ವರ್ಷ ಅಂದ್ರೆ ಎಕ್ಸ್ ಮೈನಸ್ ಹನ್ನೆರಡು ಇದು ಪ್ರೆಸೆಂಟ್ ಎಕ್ಸ್ ಒಂದು ವರ್ಷದ ನಂತರ ಎಕ್ಸ್ ಪ್ಲಸ್ ಒಂದು ಕ್ಲಿಯರ್ ಆಯ್ತು ಹಿಂದೆ ಇದಕ್ಕಿಂತ ಎರಡು ಪಟ್ಟು ವಯಸ್ಸಾಗುತ್ತಾಳೆ ನೋಡ್ರಿ ಒಂದು ವರ್ಷದ ನಂತರ ಇದರ ಎರಡು ಪಟ್ಟು ಆಗ್ತಾಳಂತೆ ಇದರ ಎರಡು ಪಟ್ಟು ಅಂದ್ರೆ ಇದರ ಎರಡು ಪಟ್ಟು ಅಂದ್ರೆ ಇದರ ಎರಡು ಪಟ್ಟು ಅಂದ್ರೆ ಇದರ ಎರಡು ಪಟ್ಟು ಒಂದು ವರ್ಷದ ನಂತರ ಆಗುತ್ತಂತೆ ಇವೆರಡು ಈಕ್ವಲ್ ಆಗ್ತವೆ ಹಾಗಾದ್ರೆ ಎರಡು ಸಮೀಕರಣ ಬರ್ಕೊಳ್ಬೇಕು ಟೂ ಇಂಟು ಎಕ್ಸ್ ಮೈನಸ್ ಟ್ವೆಲ್ಲು ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದು ಇದು ಗೊತ್ತಾಯ್ತು ಹೆಂಗ್ ಬರ್ಕಂದ್ರೆ ಹನ್ನೆರಡು ವರ್ಷಗಳ ಹಿಂದಿಂದು ಇದು ಒಂದು ವರ್ಷದ ನಂತರ ಈ ಒಂದು ವರ್ಷದ ನಂತರ ಹನ್ನೆರಡು ವರ್ಷಗಳ ಹಿಂದಿನ ಆಗುತ್ತಂತೆ ಅಷ್ಟೇ ಈಗ ನೋಡ್ರಿ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಮೈನಸ್ ಟೂ ಇಂಟು ಟ್ವೆಂಟ್ ಟೊಲ್ ಟ್ವೆಂಟಿ ಫೋರ್

ಹೌದು ತಾನೆ ಹಾಗಾದ್ರೆ ಒಂದು ವರ್ಷದ ನಂತರ ಎಷ್ಟಾಗುತ್ತೆ ಇಪ್ಪತ್ತಾರಾಗುತ್ತೆ ಹಾಗಾದ್ರೆ ಹನ್ನೆರಡು ವರ್ಷಗಳ ಹಿಂದೆ ಹಿಂದೆಷ್ಟಾಗುತ್ತೆ ನೋಡಿ ಇಪ್ಪತ್ತು ಅದ ಹನ್ನೆರಡು ವರ್ಷಗಳ ಹಿಂದೆ ಇರುತ್ತೆ ಹದಿಮೂರು ಇರುತ್ತೆ ಈಗ ನೋಡ್ರಿ ಇದು ಹನ್ನೆರಡು ವರ್ಷಗಳಿಂದ ಇದೆಯಲ್ಲ ಆದ್ರೆ ಎರಡು ಪಟ್ಟ ಐತಿ ಇಪ್ಪತ್ತಾರು ಹದಿಮೂರು ಎರಡಲ್ಲೇ ಇಪ್ಪತ್ತಾರು ಐತೆ ಎಸ್ ರೈಟ್ ಆನ್ಸರ್ ಇಸ್ ಟ್ವೆಂಟಿ ಫೈವ್ ಇಸ್ ರೈಟ್ ಆನ್ಸರ್ ಒಂದು ಕ್ಷಣದಲ್ಲಿ ಉತ್ತರ ಗೊತ್ತಾಗುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಎಸ್ ನೆಕ್ಸ್ಟ್ ಕ್ವಶನ್ ನಾಲ್ಕು ಕೆಳಗಿನ ಯಾವ ವೆನ್ ರೇಖಾ ಚಿತ್ರವು ವರ್ಗಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವಿವರಿಸುತ್ತದೆ ನೋಡ್ರಿ ಇಲ್ಲಿ ನಾಲ್ಕು ವೆನ್ ರೇಖಾ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಕ್ಯಾರೆಟ್ ಹಾರ ಮತ್ತು ತರಕಾರಿಗಳನ್ನು ಕರೆಕ್ಟ್ ಆಗಿ ಪ್ರತಿಬಿಂಬಿಸ್ತಕ್ಕಂಥ ವೆನ್ ಡಯಾಗ್ರಾಮ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ ನಾವು ನಾಲ್ಕು ನೋಡಿ ಮೂರು ಎರಡನೇ ನೋಡ್ಕೊಳ್ಬೇಕು ಒಂದು ಕ್ಯಾರೆಟ್ ಅದ ಒಂದು ಹಾರ ಅದ ಒಂದು ತರಕಾರಿಗಳಿದ್ದಾವೆ ನಾವು ಮೊದಲು ಮೂರಕ್ಕೆ ಒಂದಕ್ಕೊಂದು ಅನ್ಯೋನ್ಯತೆ ಇದೇನೇನೋ ಒಂದಕ್ಕೊಂದು ಸಂಬಂಧ ಇದೆ ನೋಡ್ಕೊಳ್ಬೇಕು ಎಸ್ ಹಾರಗಳಿಗೆ ಮತ್ತು ಹಾರಕ್ಕೆ ತರಕಾರಿಗೆ ಕ್ಯಾರೆಟ್ಗೆ ಮೂರಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇದಾವೆ ಇವು ಮೂರಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮುದಾಯ ಅಂತಂದ್ರೆ ಅಥವಾ ದೊಡ್ಡದಾಗಿರ್ತಕ್ಕಂಥ ಸಮೂಹ ಅಂದರೆ ಹಾರ ದೊಡ್ಡದಿದೆ ಅಂದ್ರೆ ಬಹಳಷ್ಟು ಬರ್ತವೆ ಅದರಲ್ಲಿ ಹಾರಗಳು ಅದರಲ್ಲಿ ತರಕಾರಿಗಳು ಕೂಡ ಹೌದು ತರಕಾರಿಗಳಲ್ಲಿ ಕ್ಯಾರೆಟ್ಗಳು ಬರ್ತವೆ ಅಂದರೆ ಒಂದಕ್ಕೊಂದು ಲಿಂಕ್ ಇದೆ ಅಂತ ಅರ್ಥ ಆಯಿತು ಹಾಗಾದ್ರೆ ಇಲ್ಲಿ ಸರಿಯಾಗಿ ಬರ್ತಕ್ಕಂಥದ್ದು ಯಾವುದಂತ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಇವು ಮೂರಲ್ಲಿ ದೊಡ್ಡದಾಗಿ ಬರ್ತಕ್ಕಂಥದ್ದು ಹಾರ ಹಾರದ ಒಳಗಡೆ ತರಕಾರಿಗಳು ಬರ್ತಾವೆ ಹೌದು ತಾನೆ ಎಲ್ಲ ತರಕಾರಿಗಳನ್ನ ನಾವೇನ್ ಮಾಡ್ತೀವಿ ಹಾರವನ್ನಾಗಿ ಸೇವನೆ ಮಾಡ್ಕೊಳ್ತೀವಿ ಅಂದ್ರೆ ಹಾರದ ಒಳಗಡೆ ತರಕಾರಿಗಳು ಬರ್ತವೆ ತರಕಾರಿ ಒಳಗಡೆ ಕ್ಯಾರೆಟ್ಗಳು ಬರ್ತಾವೆ ಹೌದು ತಾನೆ ತರಕಾರಿ ಬಿಟ್ಟು ಯಾವುದೇ ಕಾರಣಕ್ಕೂ ಕ್ಯಾರೆಟ್ಗಳು ಹೊರಗಡೆ ಇಲ್ಲ ಹೌದಾ ತರಕಾರಿ ಒಳಗಡೆನೆ ಕ್ಯಾರೆಟ್ಗಳು ಬಂದ್ಬಿಡ್ತವೆ ಹಾಗಾದ್ರೆ ಕರೆಕ್ಟ್ ಆಗಿ ಪ್ರತಿಬಿಂಬಿಸ್ತಕ್ಕಂಥದ್ದು ಇದು ನೋಡ್ರಿ ಇದು ನಿಮಗೆ ದೊಡ್ಡದಾಗಿ ತೋರಿಸ್ತೀನಿ ಮೊದಲು ಹಾರ ನೋಡ್ರಿ ಹಾರ ಹಾರದ ಒಳಗಡೆ ತರಕಾರಿಗಳು ಬರ್ತಾವೆ ನೋಡ್ರಿ ಹೌದಾ ಹಾಗಾದ್ರೆ ತರಕಾರಿ ಒಳಗಡೆ ಏನು ಬರ್ತವೆ ಕ್ಯಾರೆಟ್ಗಳು ಬರ್ತವೆ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಪ್ರತಿಬಿಂಬಿಸ್ತಕ್ಕಂಥದ್ದು ವೆನ್ ಡಯಾಗ್ರಾಮ್ ಕರೆಕ್ಟ್ ಆಗಿರತಕ್ಕಂಥದ್ದು ಇದು ಹೌದಾ ದೊಡ್ಡದಾಗಿರ್ತಕ್ಕಂಥದ್ದು ಹಾರ ಹಾರದ ಒಳಗಡೆ ಬರ್ತಕ್ಕಂಥದ್ದು ತರಕಾರಿಗಳು ತರಕಾರಿ ಒಳಗಡೆ ಬರ್ತಕ್ಕಂಥದ್ದು ಕ್ಯಾರೆಟ್ಗಳು ಎಸ್ ಇದು ಕರೆಕ್ಟ್ ಆಗಿರ್ತದೆ ನೆಕ್ಸ್ಟ್ ಇದು ಏನು ಹೇಳಿಕೊಡುತ್ತಂಗಂದ್ರೆ ಇದು ಯಾಕಲ್ಲ ಇಲ್ಲಿ ನೋಡ್ರಿ ನಾವು ದೊಡ್ಡದಾಗಿರ್ತಕ್ಕಂಥದ್ದು ಹಾರ ತೆಗೆದುಕೊಂಡ್ರೆ ಇದು ತರಕಾರಿ ಆಗುತ್ತೆ ಇದು ಕ್ಯಾರೆಟ್ ಆಗುತ್ತೆ ಇಲ್ಲಿ ತರಕಾರಿಗೆ ಕ್ಯಾರೆಟ್ಗೆ ಯಾವುದೇ ರೀತಿಯ ಸಂಬಂಧ ಕೊಟ್ಟಿಲ್ಲ ಅವ್ರು ಸಂಬಂಧ ಸೂಚಿಸಿಲ್ಲ ಸಂಬಂಧ ಇಲ್ಲೇನು ಎಸ್ ಸಂಬಂಧ ಇದೆ ಹಾಗಾದ್ರೆ ಇದು ರಾಂಗ್ ಆಗುತ್ತೆ ಇಲ್ಲ ನೋಡ್ರಿ ಇದನ್ನ ಹಾರ ತೆಗೆದುಕೊಂಡ್ರೆ ಇಲ್ಲಿ ಕೂಡ ತರಕಾರಿಗೆ ಮತ್ತು ಆ ಕ್ಯಾರೆಟ್ಗೆ ಸಂಬಂಧ ಇಲ್ಲ ಇದು ಕೂಡ ರಾಂಗ್ ಆಗುತ್ತೆ ಹೌದಾ ಎಸ್ ಇಲ್ಲಿ ಏನದ ಇಲ್ಲಿ ಒಂದು ಸಮೂಹ ವರ್ಗದ ಒಂದು ಸಮೂಹ ಕಂಪ್ಲೀಟ್ ಆಗಿ ಚೇಂಜ್ ಅದ ಹಾಗಾದ್ರೆ ಇಲ್ಲಿ ಯಾವುದಾದ್ರೂ ಸಮೂಹ ಬೇರೆ ಕ್ಯಾರೆಟ್ಗೆ ಹಾರಗಳಿಗೆ ಮತ್ತು ಹಾರಕ್ಕೆ ತರಕಾರಿಗಳಿಗೆ ತರಕಾರಿಗಳಿಗೆ ಕ್ಯಾರೆಟ್ಗೆ ಸಂಬಂಧ ಇಲ್ಲೇ ನಿಲ್ಲಿ ಎಲ್ಲ ಮೂರಕ್ಕೂ ಕರೆಕ್ಟ್ ಆಗಿರತಕ್ಕಂಥ ಅನ್ಯೋನ್ಯತೆ ಇರುವುದರಿಂದ ಒಂದಕ್ಕೊಂದು ಲಿಂಕ್ ಇರುವುದರಿಂದ ಇದು ಕೂಡ ಏನಾಗುತ್ತೆ ರಾಂಗ್ ಆಗುತ್ತೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಯ್ಕೆಯೇ ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಎಸ್ ನೆಕ್ಸ್ಟ್ ಕ್ವಶನ್ ಐದು ಗೀತಾ ಸೀತಾಳಿಗಿಂತ ಸುಂದರವಾಗಿದ್ದಾಳೆ ಆದರೆ ರೀಟಾಳಷ್ಟು ಅಲ್ಲ ಆದುದರಿಂದ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಗೀತಾ ಸೀತಾ ಇಲ್ಲಿ ಗೀತಾ ಇಲ್ಲಿ ಸೀತಾ ಇನ್ನೊಬ್ಬರು ರೀಟಾ ಮೂವರು ಹುಡುಗಿಯರು ಇದ್ದಾರೆ ಇಲ್ಲೇ ಮೂವರು ಹುಡುಗಿಯರ ಅಂದಗಳನ್ನು ಕೊಟ್ಟಿದ್ದಾರೆ ಅಂದ ಚಂದ ಅವರು ನೋಡ್ರಿ ಏನಂತ ಕೊಟ್ಟಿದ್ದಾರೆ ಗೀತಾ ಶೀತಳಿಗಿಂತ ಸುಂದರವಾಗಿದ್ದಾಳೆ ಇಲ್ಲಿ ಗೀತಾ ಸೀತಳಿಗಿಂತ ಸುಂದರ ನಾನು ಒಂದು ಲೈನ್ ಹಾಕ್ತೇನೆ ಅಷ್ಟೇ ನಿಮಗೆ ಇದು ಸೀತಾ ಇವಳು ಅಂದ ಇಷ್ಟಿದ್ರೆ ಗೀತಾಳಂದ ನೋಡ್ರಿ ಗೀತಾ ಸೀತಳಿಗಿಂತ ಸುಂದರವಾಗಿದ್ದಾಳೆ ಒಂದನೇದು ಮುಗೀತು ಕಾಮ ಕೊಟ್ಟಿದರಲ್ಲಿ ಆದರೆ ಆದರೆ ರೀಟಳಷ್ಟು ಅಲ್ಲ ಯಾರು ಗೀತಾ ಸೀತಳಿಗಿಂತ ಅಂದವಾಗಿದ್ದಾಳೆ ಆದರೆ ರೀಟಳಷ್ಟು ಅಂದವಾಗಿಲ್ಲ ಅಂತಂದ್ರೆ ರೀಟಾ ಗೀತಳಿಗಿಂತ ಹೆಚ್ಚು ಅಂದವಾಗಿದ್ದಾಳೆ ಅಂತ ಅರ್ಥ ಇವಳಿಗಿಂತ ಹೆಚ್ಚು ಅಂದ ನೋಡ್ರಿ ನಾನು ಸ್ವಲ್ಪ ಹಿಂಗ ದೊಡ್ಡದಕ್ಕೆ ಕೊಡ್ತೀನಿ ಅದನ್ನ ಆ ಈಗ್ ಗೊತ್ತಾಯ್ತು ನಿಮಗೆ ಗೀತಾ ಸೀತಳಿಗಿಂತ ಅಂದವಾಗಿದ್ದಾಳೆ ಆದರೆ ರೀಟಲ್ ಅಷ್ಟು ಅಲ್ಲ ಅಂದ್ರೆ ಗಿಂತ ಕಡಿಮೆ ಅಂದವಾಗಿದ್ದಾಳೆ ಅಂತ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಈಗ ಅವ್ರ ಪ್ರಕಾರ ನಾಲ್ಕು ಆಯ್ಕೆಗಳು ಕೊಟ್ಟರೆ ಅದರ ಪ್ರಕಾರ ಹೋಗ್ಬಿಟ್ರೆ ಮುಗೀತು ನೋಡ್ರಿ ಯಾವ್ದು ಸರಿ ಅಂತ ಗೊತ್ತಾಗ್ಬಿಡುತ್ತೆ ಸೀತಾ ಗಿಂತ ಸುಂದರ ಸೀತಾ ಗಿಂತ ಸುಂದರನು ಇಲ್ಲ ಕಡಿಮೆ ಇವರಿಬ್ಬರಿಗಿಂತ ಸುಂದರ ಇಲ್ಲಾಕಿ ಹೌದಾ ಎಸ್ ನೆಕ್ಸ್ಟ್ ಎರಡನೇದ್ದು ಸೀತಾ ಗೀತಾಳಷ್ಟು ಸುಂದರ ಇಲ್ಲ ಸೀತಾ ಗೀತಳಷ್ಟು ಸುಂದರ ಇಲ್ಲ ಎಸ್ ಕರೆಕ್ಟ್ ನೋಡ್ರಿ ಗೀತಳಷ್ಟು ಸುಂದರ ಇಲ್ಲ ಸುಂದರ ಇಲ್ಲ ಅಗರೆ ಎರಡನೇ ಆಯ್ಕೆ ಸರಿ ಆಯ್ತು ನಮಗೆ ಎಸ್ ಮೂರದ್ದು ನೋಡೋಣ ಮೂರರದ್ದು ಅದು ಏನೂ ಇರ್ಬೋದು ಅಂತೇಳಿ ಎಸ್ ಮೂರದ್ದು ರೀಟ ಗೀತಳಷ್ಟು ಸುಂದರ ಇಲ್ಲ ಯಾರು ರೀಟಾ ಗೀತಳಷ್ಟು ಸುಂದರ ಇಲ್ಲ ಇಲ್ಲ ಇವರಿಬ್ಬರಿಗಿಂತ ಸುಂದರ ಇದ್ದಾಳೆ ರೀಟಾ ಅಂತ ಕಿ ಅಗರೆ ಮೂರ್ರೆದ್ರು ಹೋಯ್ತು ಕ್ಯಾನ್ಸಲ್ ನೆಕ್ಸ್ಟ್ ಡಿ ಗೀತಾ ರೀಟಳಿಗಿಂತ ಸುಂದರ ಗೀತಾ ರೀಟಳಿಗಿಂತ ಸುಂದರ ಅಲ್ಲ ಅಂತೇಳಿ ನಮಗೆ ಮೊದಲನೇ ಆಯ್ಕೆಯಲ್ಲೇ ಕೊಟ್ಟ ಮೊದಲೇ ಸ್ಟೇಟ್ಮೆಂಟ್ ಅಲ್ಲೇ ಕೊಟ್ಟು ಅವರು ಗೀತಾ ರೀಟಳಷ್ಟು ಅಲ್ಲ ಅಂತ ಮೇಲೆ ನಾಲ್ಕನೇದ್ದು ಕೂಡ ಅಲ್ಲ ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಎರಡನೇದ್ದಿದೀತ ಗೀತಾಳಷ್ಟು ಸುಂದರ ಇಲ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಯ್ತಲ್ಲ ಎಸ್ ನೆಕ್ಸ್ಟ್ ಕ್ವೆಶನ್ ಆರು ಕೊಟ್ಟಿರುವ ಅಕ್ಷರ ಸರಣಿಯಲ್ಲಿನ ಅಂತರದಲ್ಲಿ ಅನುಕ್ರಮವಾಗಿ ಇರಿಸಿದಾಗ ಯಾವ ಅಕ್ಷರಗಳ ಗುಂಪು ಅದನ್ನು ಪೂರ್ಣಗೊಳಿಸುತ್ತದೆ ಒಂದು ಅಕ್ಷರ ಸರಣಿ ಕೊಟ್ಟಿದ್ದಾರೆ ಲೆಟರ್ಸ್ ಇದೆ ಒಂದು ಸರಣಿ ಕೊಟ್ಟಿದ್ದಾರೆ ಒಂದು ಸರಣಿ ಅಂತಂದರೆ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಆರ್ಡರ್ ಇರಬೇಕು ಯಾ ಯಾವ ಥರನಾಗಿರಲಿಲ್ಲ ಇರಲಿಲ್ಲ ಒಂದು ಕ್ರಮಬದ್ಧ ಇರಬೇಕು ಅದಕ್ಕೆ ಯಾವ ರೀತಿ ಇಲ್ಲಿ ಬಿ ಬಿ ಅದಲ್ಲ ಬಿ ಬಿ ಇರಬೇಕು ಆಮೇಲೆ ಎ ಎ ಇರಬೇಕು ಆಮೇಲೆ ಸಿ 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 ಇಲ್ಲಿ ಇರೋ ಎರಡೇ ಲೆಟರ್ಗಳು ಅವು ಕ್ರಮಬದ್ಧವಾಗಿರಬೇಕು ಒಂಥಕ್ಕೆ ಎ ಬಿ ಇದ್ದು ಇನ್ನೊಂದಕ್ಕೆ ಬಿ ಎ ಇರಬಾರ್ದು ಅಥವಾ ಎ ಬಿ ಬಿ ಎ ಬಿ ಬಿ ಇರಬೇಕು ಒಂದು ಕರೆಕ್ಟ್ ಆಗಿರತಕ್ಕಂಥ ಆರ್ಡರ್ ಅಲ್ಲಿ ಇರಬೇಕು ಇವು ನಾಲ್ಕು ಅಂತರದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತರದಲ್ಲಿ ನಾಲ್ಕು ಲೆಟರ್ಗಳು ಕೊಟ್ಟಿದ್ರೆ ಅವುಗಳನ್ನು ಅವುಗಳ ಜಾಗದಲ್ಲಿ ತುಂಬಿದಾಗ ಒಂದು ಕ್ರಮಬದ್ಧವಾಗಿರತಕ್ಕಂಥ ಅಕ್ಷರ ಸರಣಿ ಬಂದ್ರೆ ಸರಿ ಆಗುತ್ತೆ ಈಗ ನಿಮಗೆ ಅಂತ ಅಂತೇಳಿ ನಾಲ್ಕು ಬರ್ಕೊಂಡಿದ್ದೀನಿ ನಾನು ಆ ನಾಲ್ಕು ಬರ್ಕೊಂಡು ಅವುಗಳ ಜಾಗದಲ್ಲಿ ನಾಲ್ಕು ಆಯ್ಕೆಗಳನ್ನು ತುಂಬುತ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ರೈಟ್ ಆನ್ಸರ್ ಅಂತೇಳಿ ಈಗ ನೋಡ್ರಿ ಎ ಬಿ ಎ ಬಿ ಅದ ಅಂದ್ರೆ ಇಲ್ಲಿ ಎ ಇಲ್ಲಿ ಬಿ ಇಲ್ಲಿ ಎ ಇಲ್ಲಿ ಬಿ ಇಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಎ ಬಿ ಆಯಿತು ಇಲ್ಲಿ ಎ ಬಿ ಆಯಿತು ಇಲ್ಲಿ ಬಿ ಬಿ ಬಂತು ಇಲ್ಲಿ ಬಿ ಬಿ ಬಂದ ಮೇಲೆ ಇಲ್ಲಿ ಎ ಎ ಬಂತು ನೆಕ್ಸ್ಟ್ ಇಲ್ಲಿ ಎ ಬಿ ಬಂತು ಇಲ್ಲಿ ಬಿ ಎ ಬರಲಿಲ್ಲ ಹಾಗಾದ್ರೆ ಇಲ್ಲಿ ಬಿ ಬಿ ಬಂತು ಇದು ಹೋಯ್ತು ಅನುಕ್ರಮನೇ ಇದು ನೆಕ್ಸ್ಟ್ ಎರಡಕ್ಕೆ ಬರ್ತೀನಿ ನಾನು ನೆಕ್ಸ್ಟ್ ಮೂರನೇದಕ್ಕೆ ಬರ್ತೀನಿ ಎರಡನದ ತೊಳಲ್ಲ ಮೂರನೇದು ಬಿ ಬಿ ಎ ಬಿ ಅಂತದ ಬಿ ಬಿ ಎ ಅವು ಜಾಗ ಕಾಲ ಅಲ್ಲೇ ತುಂಬ್ಕೊಳ್ಬೇಕು ನೀವು ಹೌದಾ ಈಗ ನೋಡ್ರಿ ಬಿ ಬಿ ಬಂತು ಇಲ್ಲಿ ಎ ಐತಿ ಎಸ್ ಅದೇ ರೀತಿ ಇರಬೇಕಾಗಿತ್ತಲ್ಲ ಬಿ ಬಿ ಇಲ್ಲಿ ಬಿ ಮೂರು ಬಿ ಬಿ ಅದು ಎಸ್ ಇಲ್ಲಿ ಮೂರು ಬಿ ಬಿ ಆದರೆ ಇಲ್ಲಿ ಒಂದು ಐತಿ ಎರಡು ಎ ಇರಬೇಕಾಗಿತ್ತು ಇಲ್ಲಿ ಮೂರು ಎ ಅದು ಹೌದಾ ಇಲ್ಲಿ ಬಿ ಎರಡದು ಇಲ್ಲಿ ಮೂರು ಆಯ್ತು ಎಸ್ ಓಕೆ ಇಲ್ಲಿ ಒಂದಿದ್ಮೇಲೆ ಇಲ್ಲಿ ಎ ಎರಡು ಇರಬೇಕಾಗಿತ್ತು ಇಲ್ಲಿ ಮೂರು ಮೂರ್ದವೇ ಅದರ ಇದು ಕೂಡ ಅಲ್ಲ ಕ್ರಮಬದ್ಧತೆ ಇಲ್ಲ ಇಲ್ಲಿ ಬರ್ತೇನೆ ಬಿ 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 ಎ ಮೂರು ಬಿ ಬರ್ಬೇಕು ನೋಡ್ರಿ ಒಂದು ಬಿ ಎರಡು ಬಿ ಮೂರು ಬಿ ಕೊನೆಗೆ ಎ ಇದು ನೋಡ್ರಿ ಇದು ಕ್ರಮ ಬದ್ಧ ನೋಡ್ರಿ ಬಿ ಬಿ ಎ ಬಿ 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 ನೋಡ್ರಿ ಮೂರ್ ಬಿ ಅದು ಇಲ್ಲಿ ಕೂಡ ಸೇಮ್ ಇದರ ಕೈ ಇಲ್ಲಿ ಎರಡು ಇಲ್ಲಿ ಮೂರ್ ಬಂದವು ಇಲ್ಲಿ ಒಂದು ಇಲ್ಲಿ ಎರಡು ಬರಲ್ಲ ಮತ್ತೆ ಎ ಬಿ ಇಲ್ಲಿ ಮತ್ತೆ ಎ ಬಿ ಮತ್ತೆ ಇಲ್ಲಿ ಎ ಬಿ ಮೂರ್ ಕಡೆ ಎ ಬಿ ಮೇಲೆ ಇಲ್ಲಿ ಕೂಡ ಎ ಬಿ ಎ ಬಿ ಎ ಬಿ ಅಂತ ಇರಬೇಕಾಗಿತ್ತು ಇದು ಕೂಡ ಅಲ್ಲ ಹಾಗಾದ್ರೆ ತ್ರಿಬಲ್ ಎ ಬಿ ಇದೆಲ್ಲ ಇದನ್ನ ನೋಡ್ತೀವಿ ನೋಡ್ರಿ ಎ ಎ ಎ ಬಿ ಹೌದಾ ಇದನ್ನ ಇದು ನೋಡ್ರಿ ಇದ್ರಮಬದ್ಧ ಎ ಬಿ ಎ ಬಿ ನೋಡ್ರಿ ಒಂದು ಎ ಇತ್ತು ಇಲ್ಲಿ ಎರಡು ಎಂದ್ ಒಂದು ಬಿ ಅದು ಹೌದಾ ಇಲ್ಲಿ ನೋಡ್ರಿ ಮೂರು ಮೂರು ಬಿ ಆದವು ಕ್ರಮಬದ್ಧತೆ ಬಂತ ಇಲ್ಲಿ ಒಂದಿತ್ತು ಇತ್ತು ಇಲ್ಲಿ ಎರಡಾಯ್ತು ಆಯ್ತು ಇಲ್ಲಿ ಮೂರಾಯ್ತು ಆಯ್ತು ಇದಕ್ಕೆ ಕ್ರಮಬದ್ಧವಾಗಿ ಅಂತಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಈಗ ಇದು ಆಗುತ್ತೆ ಗೊತ್ತಾಯ್ತು ನೀವು ಒಂದೇ ಬಿಡಿಸಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಇದು ರಾಂಗ್ ಓ ರೈಟ್ ಅಂತೇಳಿ ಇಲ್ಲಿ ಮೂರು ಬಂದಿರ್ತಾವೆ ಲೆಟರ್ ಇಲ್ಲೇ ಇವು ಮೂರು ಇದೆಲ್ಲ ಇವುಗಳ ಮುಖಾಂತರ ಈ ಕಂಡು ಬೇರೆ ಒಂದು ಸಮಸ್ಯೆಗಳು ಬಂದಾಗ ಹೌದಾ ಮೂರ್ ಮೂರು ಲೆಟರ್ ನಾಲ್ಕು ನಾಲ್ಕು ಲೆಟರ್ ಬಂದಾಗ ಕಂಟಿನ್ಯೂ ಯಾವ್ದು ನೋಡ್ಕೊಳ್ಬೇಕು ಅದನ್ನು ನೋಡ್ಕೊಂಡ ತಕ್ಷಣ ನಮಗೆ ಉತ್ತರ ಗೊತ್ತಾಯ್ಬಿಡುತ್ತೆ ಗೊತ್ತಾಯ್ತು ಎಸ್ ನೆಕ್ಸ್ಟ್ ಕ್ವಶನ್ ಏಳು ಒಂದು ಅಕ್ಷರಗಳ ಸಿರೀಸ್ ಕೊಟ್ಟಿದ್ದಾರೆ ಸರಣಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ನಾಲ್ಕು ಕೊಟ್ಟು ಒಂದು ಎರಡು ಮೂರು ನಾಲ್ಕು ಕೊಟ್ಟು ಈ ಜಾಗದಲ್ಲಿ ಬರ್ತಕ್ಕಂಥ ವರ್ಡ್ ಯಾವುದು ಶಬ್ದ ಯಾವುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ ತುಂಬಾ ಈಜಿ ಆಗಿರತಕ್ಕಂಥದ್ದು ನೋಟಿಸ್ ಸ್ನೇಹಿತರೆ ಕ್ಯೂ ಎ ಆರ್ ಆರ್ ಎಸ್ ಎಸ್ ಎ ಟಿ ಟಿ ಎ ಯು ಅಂತದ ಮೊದಲು ಕ್ಯೂ ಆರ್ ಎಸ್ ಟಿ ಆಗರ್ ಇಲ್ಲಿ ಬರ್ತಕ್ಕಂಥದ್ದು ಯು ಖಂಡಿತ ಬಂದೇ ಬರ್ತೆ ಸೀರಿಯಲ್ ಅದ ಆಗರ್ ಎರಡನೇ ಲೆಟ್ರಿಗೆ ಬಿಡ್ತೀನಿ ಇಲ್ಲಿಯೇ 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 ಅದನ್ನ ಮೇಲೆ ಆಯ್ಕೆ ಆಯ್ಕೆಯಲ್ಲಿ ಹುಡ್ಕೊಳ್ಬೇಕು ಯು ಎ ಎಷ್ಟಿದಾವೆ ಒಂದೇ ಇದ್ರೆ ರೈಟ್ ಆನ್ಸರ್ ಹಾಕ್ಬಿಡಿ ಎರಡಿದ್ರೆ ನೆಕ್ಸ್ಟ್ ಮೂರನೇ ಲೆಟ್ರಿಗೆ ಹೋಗ್ಬೇಕೀಗ ನಾವು ಹೌದಾ ಮೊದಲನೇದು ಬಂತು ಯು ನಾಲ್ಕು ಲಿಟರ್ ಯು ಒಂದೇ ಇತ್ತು ರೈಟ್ ಆನ್ಸರ್ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ಆರ್ ಎಸ್ ಟಿ ಯು ವಿ ರೈಟ್ ಆನ್ಸರ್ ಹಾಗಾದ್ರೆ ಯು ಎ ಯು ಇಲ್ಲಿ ಈ ಸರಣಿಯಲ್ಲಿ ಮುಂದೆ ಬರತಕ್ಕಂಥ ಶಬ್ದ ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಯ್ತಾ ಎಸ್ ನೆಕ್ಸ್ಟ್ ಕ್ವಶನ್ ಎಂಟು ಒಂದು ಘನಾಕೃತಿಯ ವಿವಿಧ ಬಣ್ಣದ ಆರು ಬದಿಗಳನ್ನು ಹೊಂದಿರುತ್ತೆ ನೋಡಿ ಒಂದು ಘನಕೃತಿ ಅಂದ್ರೆ ಆರು ಮುಖಗಳು ಇರ್ತವೆ ಆ ಆರು ಮುಖಗಳು ಆರು ಬಣ್ಣಗಳನ್ನ ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಇದು ಡೈಸಿಗೆ ರಿಲೇಟೆಡ್ ಆಗಿರತಕ್ಕಂಥ ಕ್ವೆಶನ್ ಇದೆ ತುಂಬಾ ಈ ಎಲ್ಲ ಕ್ವಶನ್ ಗಳನ್ನ ನಾನು ಈಗಾಗಲೇ ಡೈಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ಬೇಸಿಕ್ ಇಂದ ಅಡ್ವಾನ್ಸ್ ಎಲ್ಲಾ ಕ್ವೆಶನ್ ಬಿಡಿಸಿದ್ದೀನಿ ಸ್ನೇಹಿತರೆ ಅಲ್ಲಿ ಕೂಡ ನೋಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇರುತ್ತೆ ಅಲ್ಲಿ ಕೂಡ ನೋಡಿಕೊಳ್ಳಬಹುದು ಇಲ್ಲಿ ಅಪೋಸಿಟ್ ಫೇಸ್ ಇದಕ್ಕೆ ಅಪೋಸಿಟ್ ಇದು ಇರುತ್ತೆ ಇದಕ್ಕೆ ಅಪೋಸಿಟ್ ಕೆಳಗೆ ಇದಕ್ಕೆ ಅಪೋಸಿಟ್ ಇದಕ್ಕಿರುತ್ತೆ ಅಕ್ಕಪಕ್ಕದ ಫೇಸಸ್ ಅಂತಂದ್ರೆ ರೇಖೆಗಳು ಒಂದಕ್ಕೊಂದು ಜಾಯಿಂಟ್ ಇರ್ತವೆ ಅಂದ್ರೆ ಹಂಚಿಕೊಂಡಿರ್ತವೆ ಇವೆರಡು ಅಕ್ಕಪಕ್ಕದ ಯಾಕಂದ್ರೆ ಈ ರೇಖೆ ಹಂಚಿಕೊಂಡಿದಾವೆ ಎರಡು ರೇಖೆಗಳು ಇವೆರಡು ಅಕ್ಕಪಕ್ಕದ ಪಕ್ಕದ ಯಾಕಂದ್ರೆ ಇವೆರಡು ಈ ರೇಖೆನ ಇವು ಹಂಚಿಕೊಂಡಿದ್ದಾವೆ ಇವೆರಡು ಅಕ್ಕಪಕ್ಕ ಈ ರೇಖೆಯನ್ನು ಹಂಚಿಕೊಂಡಿದಾವೆ ಬಟ್ ಅಪೋಸಿಟ್ ಫೇಸಸ್ ಅಲ್ಲಿ ಯಾವುದು ರೀತಿ ಯಾವುದು ರೇಖೆಗಳನ್ನ ಒಂದೊಂದು ಜಾಯಿಂಟ್ ಅಲ್ಲಿ ಇರಲ್ಲ ಆ ಕಡೆ ಇರ್ತಕ್ಕಂಥ ನಾಲ್ಕು ರೇಖೆಗಳನ್ನ ಬೇಡ ಇಲ್ಲಿರ್ತಕ್ಕಂಥ ನಾಲ್ಕು ರೇಖೆಗಳನ್ನೇ ಬೇರೆ ಇರುತ್ತೆ ಎಸ್ ಅದ್ರ ಪ್ರಕಾರ ಏನ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಕಪ್ಪು ಭಾಗವು ಕೆಂಪು ಭಾಗವು ಕಪ್ಪು ಬಣ್ಣಕ್ಕೆ ಎದುರಾಗಿದೆ ನೋಡ್ರಿ ಒಂದನೇದು ಕೊಟ್ಟಿದ್ದಾರೆ ನಮಗೆ ಕ್ಲಿಕ್ ಇವೆಲ್ಲ ಕೆಂಪು ನೋಡ್ರಿ ಕೆಂಪು ಅದಕ್ಕೆ ಅಪೋಸಿಟ್ ಫೇಸ್ ಯಾವ್ದು ಅಂತ ಅದಕ್ಕೆ ಕಪ್ಪು ಹೌದಾ ಕಪ್ಪಿಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಕೆಂಪು ಎಸ್ ನೆಕ್ಸ್ಟ್ ನೀಲಿ ಬಣ್ಣವು ಬಿಳಿಯ ಬಣ್ಣದ ಪಕ್ಕದಲ್ಲಿದೆ ಕಂದು ಬಣ್ಣವು ನೀಲಿಯ ಪಕ್ಕದಲ್ಲಿದೆ ಕೆಂಪು ಬಣ್ಣವು ಕೆಳಭಾಗದಲ್ಲಿದೆ ನೋವುಗಳಲ್ಲಿ ಯಾವ ಬಣ್ಣ ಕಂದು ಬಣ್ಣದ ಎದುರಾಗಿದೆ ನೋಡ್ರಿ ಈ ಕ್ವಶನ್ ನೋಡ್ತಾ ನೋಡ್ತಾನೆ ಉತ್ತರ ಗೊತ್ತಾಗ್ಬಿಡುತ್ತೆ ನಿಮಗೆ ಕಂದು ಬಣ್ಣಕ್ಕೆ ಅಪೋಸಿಟ್ ಇರ್ತಕ್ಕಂಥದ್ದು ಯಾವುದು ಅಂತಕ್ಕಂಥ ಕ್ವಶನ್ ಎರಡನೇದು ಮತ್ತು ಮೂರನೇ ಸ್ಟೇಟ್ಮೆಂಟ್ ಓದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ಲಿ ಗೊತ್ತಾಗುತ್ತೆ ಹೇಳಿದ್ರೆ ನೀಲಿ ಬಣ್ಣವು ಬಿಳಿಯ ಪಕ್ಕ ಮತ್ತು ಕಂದು ಬಣ್ಣವು ನೀಲಿಯ ಪಕ್ಕ ಅಂದ್ರೆ ನೀಲಿ ಸೆಂಟರ್ ಇದೆ ಅಂತ ಅರ್ಥ ಈ ಕಡೆ ನೀಲಿ ಬಣ್ಣದ ನೀಲಿ ಬಣ್ಣವು ಈ ಕಡೆ ಬಿಳಿ ಬಣ್ಣದ ಈ ಕಡೆ ಯಾವ್ದಾದ ಕಂದು ಬಣ್ಣದ ಸೆಂಟರ್ ನೀಲಿ ಅದಾದ್ಮೇಲೆ ಕಂದಕ್ಕೆ ಅಪೋಸಿಟ್ ಆಗಿರತಕ್ಕಂಥದ್ದು ನೀಲಿ ಅಂತಕ್ಕಂಥದ್ದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲ ನೋಡ್ರಿ ಈಗ ಏನಂತ ಹೇಳಿದರೆ ಕೆಂಪು ಬಣ್ಣವು ಕೆಳಭಾಗದಲ್ಲಿದೆ ಕೊನೆಗೆ ಹೇಳ್ಬಿಟ್ಟಿದಾರೆ ಅವರು ಕೆಂಪು ಬಣ್ಣವು ಕೆಳಭಾಗ ಇಲ್ಲಿ ಯಾವ್ದು ಅಂತೆ ಕೆಂಪು ಇದೆ ಅಂತೆ ಎಸ್ ಅವ್ರ ಪ್ರಕಾರ ನೋಡ್ತಾ ಹೋಗೋಣ ಕೆಂಪು ಹಾಗಾದ್ರೆ ಇದು ಕೆಳಗಲ್ದು ಕೆಂಪು ಆಯ್ತು ಅಂತಂದ್ರೆ ಅಪೋಸಿಟ್ ಕಪ್ಪು ಇದು ಅಪೋಸಿಟ್ ಏನಾಗುತ್ತೆ ಕಪ್ಪು ಆಯ್ತಾ ಎರಡನೇದ್ದು ಫಸ್ಟ್ನೇ ಮುಗಿಯಿತು ಎರಡನೇದ್ದು ಮೂರನೇದ್ದು ಕೆಂಪು ಬಣ್ಣ ಕೆಳಭಾಗ ಅದಕ್ಕೆ ಅಪೋಸಿಟ್ ಕಪ್ಪು ಇಲ್ಲಿ ಕ್ಲಿಯರ್ ಆಯ್ತು ನೆಕ್ಸ್ಟ್ ನೀಲಿ ಬಣ್ಣವು ಬಿಳಿಯ ಪಕ್ಕ ನಾವು ಇದು ನೀಲಿ ಅಂತ ಇಟ್ಕೊಳ್ರಿ ನೀಲಿ ಬಿಳಿಯ ಪಕ್ಕ ನೋಡ್ರಿ ಇದು ಬಿಳಿ ನೋಡ್ರಿ ಬಿಳಿಯ ಪಕ್ಕದಲ್ಲಿ ಇದೆ ಆಯ್ತಾ ನೆಕ್ಸ್ಟ್ ಕಂದು ಬಣ್ಣವು ನೀಲಿಯ ಪಕ್ಕ ನೋಡ್ರಿ ನೀಲಿಯ ಪಕ್ಕ ಒಂದು ಮುಗಿತ್ತು ಪಕ್ಕ ಇರ್ತದೆ ಇಲ್ಲೇ ಕಪ್ಪು ಅದ ಇಲ್ಲಿ ಕೆಂಪು ಹಾಗಾದ್ರೆ ಇದು ಯಾವ್ದು ಇರುತ್ತೆ ಕಂದು ಬಣ್ಣ ಆಯ್ತು ಈ ಕಡೆ ಬಣ್ಣ ಕೊಟ್ಟಿಲ್ಲ ನೀವು ಯಾವ್ದಾದ್ರೂ ಹಚ್ಕೊಳ್ಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕೇವಲ ಐದು ಬಣ್ಣಗಳನ್ನ ಮಾತ್ರ ಕೊಟ್ಟಿದ್ದಾರೆ ಕ್ವಶನ್ ಏನ್ ಕೇಳಿದ್ರೆ ಈಗ ಗೊತ್ತಾಯ್ತೀಗ ಈಗ ಕೆಂಪು ಬಣ್ಣ ಕೆಳಗದ ಕೆಂಪಿಗೆ ಅಪೋಸಿಟ್ ಕಪ್ಪು ಅದ ನೀಲಿ ಬಣ್ಣದ ಪಕ್ಕ ಬಿಳಿಯದ ಕಂದು ಬಣ್ಣದ ಪಕ್ಕ ನೀಲಿ ಅದ ಕ್ವಶನ್ ಕೇಳಿದ್ದು ಕಂದು ಬಣ್ಣಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಫೇಸ್ ಯಾವುದು ಕಂದು ಬಣ್ಣಕ್ಕೆ ಅಪೋಸಿಟ್ ಇರ್ತಕ್ಕಂಥ ಫೇಸು ಈಜೆ ಗೊತ್ತಾಗುತ್ತೆ ನಿಮಗೆ ಬಿಳಿಯ ಬಣ್ಣ ಕಂದು ಬಣ್ಣಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಫೇಸ್ ಅದ ಗೊತ್ತಾಯ್ತಲ್ಲ ಸ್ನೇಹಿತರೆ ತುಂಬ ಸಿಂಪಲ್ ಅದ ಎಲ್ಲ ಕ್ವಶನ್ಗಳು ಸಿಂಪಲ್ ಅದಾವೆ ನೆಕ್ಸ್ಟ್ ಕ್ವಶನ್ ಒಂಬತ್ತು ಆರು ಜನರು ಎ ಬಿ ಸಿ ಡಿ ಎಫ್ ಒಂದು ಸಾಲಿನಲ್ಲಿ ನಿಂತಿದ್ದಾರೆ ಸಿ ಮತ್ತು ಡಿ ಇಬ್ಬರು ಈ ಜೊತೆಗೆ ಪರಸ್ಪರ ಹತ್ತಿರದಲ್ಲಿ ನಿಂತಿದ್ದಾರೆ ನೋಡ್ರಿ ಸಿ ಮತ್ತು ಡಿ ಆರು ಜನ ಸ್ನೇಹಿತರು ಸಿ ಮತ್ತು ಡಿ ಈಯ ಹತ್ತಿರ ಪರಸ್ಪರ ಹತ್ತಿರದಲ್ಲಿ ನಿಂತಿದ್ದಾರೆ ಅಕ್ಕೊಬ್ಬರು ಈ ಕಡೆ ಒಬ್ಬರಲ್ಲ ಅವ್ರು ಹೇಳಿದ್ದು ಹಂಗಾದ್ರೆ ತೆಗೆದುಕೊಳ್ಬೋದು ಬಟ್ ಈ ಕ್ವಶನ್ ಅಲ್ಲಿ ಏರಿ ಯಾವ ರೀತಿ ತೊಂದರೆ ಆಗೋದಿಲ್ಲ ಈವತ್ತು ಈ ಕೇಳಿರ್ತಕ್ಕಂಥ ಕ್ವಶನ್ ಅಲ್ಲಿ ಕೆಲವೊಂದು ಕ್ವಶನ್ ಅಲ್ಲಿ ನಾವೇನಾದ್ರೂ ಈ ಆ ಕಡೆ ಡಿ ಈ ಸೆಂಟರ್ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಈ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು ಸಿ ಮತ್ತು ಡಿ ಈಯ ಹತ್ತಿರದಲ್ಲಿ ನಿಂತಿದ್ದಾರೆ ಸಿ ಮತ್ತು ಡಿ ಈ ಹತ್ತಿರದಲ್ಲಿ ನಿಂತಿದ್ದಾರೆ ಹಿಂಗಾದ್ರೂ ಹಚ್ಕೊಳ್ಬಹುದು ಅಥವಾ ಈ ಇಲ್ಲಿಟ್ಕೊಂಡು ಸಿ ಮತ್ತು ಡಿ ಅಂದ್ರೆ ಹತ್ತಿರದಲ್ಲಿ ತಾನೆ ಸಿ ಮತ್ತು ಡಿ ಈ ಹತ್ತಿರದಲ್ಲಿ ನಿಂತಿದ್ದಾರೆ ಈ ರೀತಿಯಾದರೂ ಹಚ್ಕೊಳ್ಬಹುದು ಹೌದಾ ಯಾವುದೇ ರೀತಿಯ ಚೇಂಜಸ್ ಆಗೋ ಅವಶ್ಯಕತೆ ಇಲ್ಲ ಕನ್ಫ್ಯೂಷನ್ ಕೂಡ ಇಲ್ಲ ನೆಕ್ಸ್ಟ್ ನೋಡ್ರಿ ಬಿ ಮತ್ತು ಎ ಪಕ್ಕದಲ್ಲೇ ನಿಂತಿದ್ದಾರೆ ನೋಡ್ರಿ ಬಿ ಮತ್ತು ಎ ಪಕ್ಕದಲ್ಲೇ ನಿಂತಿದ್ದಾರೆ ಬಿ ಮತ್ತು ಎ ಪಕ್ಕದಲ್ಲಿ ನಿಂತಿದ್ದಾರೆ ಅಂತಂದ್ರೆ ಎ ಮತ್ತು ಬಿ ಇಬ್ರು ಇದ್ದಾರೆ ಇವರು ಅಕ್ಕ ಪಕ್ಕದಲ್ಲಿ ನಿಂತಿದ್ದಾರೆ ಬಟ್ ಇವ್ರು ಈ ಕಡೆ ನಿಂದಿಸ್ಬೇಕು ಈ ಕಡೆ ನಿಂದಿಸ್ಬೇಕು ಈ ಕಡೆ ನಿಂದಿಸ್ಬೇಕು ಈ ಕಡೆ ನಿಲ್ಲಿಸ್ಬೇಕು ನೋಡ್ರಿ ಈ ಕಡೆ ನಿಂದಿಸ್ಲಿ ಈ ಕಡೆ ನಿರ್ಸ್ತಾರೆ ಸೆಂಟರ್ ಅಲ್ಲಿ ಇವರು ಮೂವರು ಈ ಕಡೆ ನಿಂದಿರಿಸ್ರೆ ಈ ಕಡೆ ಅಲ್ಲಿ ಬರೋದ್ರೆ ಇವ್ರು ಮೂವರು ಹೌದಾ ಅದ್ರ ಸೊಲಾಗಿ ಇದನ್ನಾದ್ರೂ ಹಚ್ಕೊಳ್ಬೋದು ಇದನ್ನಾದ್ರೂ ಹಚ್ಕೊಳ್ಬೋದು ಈಗ ಎ ಮತ್ತು ಬಿ ಪಕ್ಕದಲ್ಲೇ ನಿಂತಿದ್ದಾರೆ ಅಂತ ಕ್ವಶನ್ ಕೇಳಿ ಆನ್ಸರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಎ ಎಫ್ ನಿಂದ ನಾಲ್ಕನೆಯವನು ನೋಡ್ರಿ ಈಗ ನಾವು ಎ ಮತ್ತು ಬಿ ಪಕ್ಕದಲ್ಲಿ ಈ ಕಡೆ ಹಚ್ಕೊಂಡು ನೋಡೋಣ ಅಥವಾ ಈ ಕಡೆ ಹಚ್ಕೊಂಡು ನೋಡೋಣ ಈ ಕಡೆ ಹಚ್ಕೊಂಡು ನೋಡೋಣ ಯಾವ ಕಡೆದ್ರೂ ಹಚ್ಕೊಳ್ಬೋದು ಎ ಮತ್ತು ಬಿ ಅಂತ ಇದೆ ಈಗ ಎ ಎಫ್ನಿಂದ ನಾಲ್ಕನೇವನಂತೆ ಎಫ್ ಎಲ್ಲಿ ಬರ್ತಾನೆ ಇಲ್ಲಿ ಕೊನೆಗೆ ಬರ್ತಾನೆ ಈಗ ಇವೆಲ್ಲೋ ಕರೆಕ್ಟ್ ಆಗಿ ಸ್ಥಾನ ತುಂಬಿಬಿಟ್ಟದೆ ಎಫ್ ಇಲ್ಲಿ ಬರ್ತತಿ ಎಫ್ ಸ್ಥಾನ ಎಲ್ಲದ ಇಲ್ಲದ ಈಗ ನೋಡ್ರಿ ಎಫ್ನಿಂದ ನಾಲ್ಕನೇ ಅವನು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದನೇ ಅವನ್ ಆಗ್ತಾನೆ ಆದರೆ ರಾಂಗ್ ಆಗುತ್ತೆ ಆದರೆ ಎ ಮತ್ತು ಬಿ ನ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇಂಗ್ ಇಲ್ಲ ಅವರು ಬಿ ಮತ್ತು ಎ ಇಂಗಿದಾರೆ ಹೌದಾ ಬಿ ಮತ್ತು ಎ ಅಕ್ಕ ಇದ್ದಾರೆ ಈಗ ನೋಡ್ರಿ ಎ ಇಲ್ಲಿ ಎಫ್ ನಿಂದ ನಾಲ್ಕನೇ ಆಗ್ತಾನ ಒಂದು ಎರಡು ಮೂರು ನಾಲ್ಕನೇ ಅವನು ಅನ್ನ ಎಸ್ ಇದು ಅವ್ರು ನಿಂತಿರ್ತಕ್ಕಂಥ ಸರಣಿ ಅವ್ರು ನಿಂತಿರ್ತಕ್ಕಂಥದ್ದು ಇದು ಈ ಕ್ವಶನ್ ಏನ್ ಕೇಳಿದ್ದಾರೆ ಅವರು ಯಾರು ಕೊನೆಯಲ್ಲಿ ನಿಂತಿದ್ದಾರೆ ನೋಡ್ರಿ ಕ್ವಶನ್ ಯಾರು ಕೊನೆಯಲ್ಲಿ ಅಂದ್ರೆ ಎರಡು ಕಡೆ ಅದು ಕೊನೆಯಲ್ಲಿ ಅಂತಂದ್ರೆ ಈ ಕಡೆ ಕೊನೆ ಈ ಕಡೆ ಕೊನೆ ಯಾರು ಯಾರ ಬಿ ಮತ್ತು ಎಫ್ ಕೊನೆಯಲ್ಲಿ ನಿಂತಿದ್ದಾರೆ ಯಾರು ಬಿ ಮತ್ತು ಎಫ್ ಕೊನೆಯಲ್ಲಿ ನಿಂತಿದ್ದಾರೆ ರೈಟ್ ಆನ್ಸರ್ ಆಗುತ್ತೆ ಆಯ್ಕೆಯಲ್ಲಿ ಬಿ ಮತ್ತು ಎಫ್ ಇದ್ರೆ ರೈಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಹತ್ತು ಕೊಟ್ಟಿರುವ ಆಯ್ಕೆಗಳಿಂದ ಸಂಬಂಧಿಸಿದ ಪದವನ್ನು ಆರಿಸಿ ನೋಡ್ರಿ ಅಕ್ಕಿಗಳು ಧಾನ್ಯಗಳಂತೆ ಚಹಾ ಏನಾಗಿದೆ ನಾಲ್ಕು ಆಯ್ಕೆಗಳು ಕೊಟ್ಟಿದ್ದಾರೆ ಈಗ ಅಕ್ಕಿಗಳು ಇವೆಲ್ಲ ಧಾನ್ಯಗಳಂತ ಹೇಳ್ತೀವಿ ಹಾಗಾದ್ರೆ ಚಹಾ ಏನು ಚಹಾ ಏನು ನಾಲ್ಕು ಆಯ್ಕೆ ನೋಡ್ತೀವಿ ಒಂದೊಂದು ನೋಡ್ತೀವಿ ನೋಡ್ರಿ ಕಾಳುಗಳು ಚಹಾ ಕಾಳ ಎಸ್ ಅಲ್ಲ ನೆಕ್ಸ್ಟ್ ಚಹಾ ನೂಡಲ್ಸ್ ಅಂತ ಇದೆ ಎರಡನೇ ಆಯ್ಕೆ ನೂಡಲ್ಸ್ ಅನ್ನು ಚಹಾ ಅಲ್ಲ ನಾಲ್ಕನೇ ಆಯ್ಕೆ ದ್ವಿದಳ ಧಾನ್ಯ ಅಂತ ಇದೆ ಚಹಾ ದ್ವಿದಳ ಧಾನ್ಯನ ಅಲ್ಲ ಹಾಗಾದ್ರೆ ಮೂರನೇ ಅಂದ್ರೆ ಚಹ ಪಾನೀಯ ನೋಡ್ರಿ ಇದೇನು ಪಾನೀಯ ಕುಡಿತಕ್ಕಂಥದ್ದು ಪಾನಿ ಅಂದರೆ ಕುಡಿತಕ್ಕಂಥದ್ದು ಚಹಾ ಪಾನ ಅಂದರೆ ಪಾನೀಯ ಅಂದರೆ ಕುಡಿತಕ್ಕಂಥದ್ದು ಹಾಗಾದ್ರೆ ಚಹಾಕ್ಕೆ ರೈಟ್ ಆನ್ಸರ್ ಯಾವ್ದಾಗುತ್ತೆ ಪಾನೀಯ ಈಸ್ ರೈಟ್ ಆನ್ಸರ್ ಆಗುತ್ತೆ ಹೌದು ನೆಕ್ಸ್ಟ್ ಕ್ವಶನ್ ಹನ್ನೊಂದು ಒಂದು ಗಡಿಯಾರವು ಅರಿವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಐದು ನಿಮಿಷ ಮುಂದೆ ಹೋಗುತ್ತದೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾದ ಸಮಯವನ್ನು ತೋರಿಸುವಂತೆ ಮಾಡಲಾಯಿತು ಮುಂದಿನ ಭಾನುವಾರದಂದು ಗಡಿಯಾರವು ಬೆಳಗ್ಗೆ ಹತ್ತು ಮೂವತ್ತರ ಸಮಯವನ್ನು ಸೂಚಿಸುತ್ತಿದ್ದರೆ ಸರಿಯಾದ ಸಮಯ ಎಷ್ಟು ನೋಡ್ರಿ ಒಂದು ಕ್ಲಾಕ್ ಇದೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಿಗೆ ಐದು ನಿಮಿಷ ಮುಂದೆ ಹೋಗುತ್ತೆ ಸೋಮವಾರ ದಿನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಈಗ ಅದಕ್ಕೆ ಏನ ಸೋಮವಾರನ ಫಿಕ್ಸ್ ಮಾಡಿರೋ ಹತ್ತು ಗಂಟೆಗೆ ಇಟ್ಟುಬಿಟ್ಟಿದ್ದಾರೆ ಹತ್ತು ಗಂಟೆ ಕರೆಕ್ಟ್ ಅದ ಮಂಗಳವಾರ ಏನಾಗುತ್ತೆ ಹತ್ತು ನಿಮಿಷ ಮುಂದಕ್ಕೆ ಹೋಗುತ್ತೆ ಐದು ನಿಮಿಷ ಮುಂದಕ್ಕೆ ಹೋಗುತ್ತೆ ಈ ರೀತಿಯಾಗಿ ಐದು ನಿಮಿಷ ಮುಂದಕ್ಕೆ ಹೋಗುತ್ತೆ ಎಲ್ಲಿ ತನಕ ರವಿವಾರ ತನಕ ಹೋಗುತ್ತೆ ರವಿವಾರ ಎಷ್ಟಿರ್ತಂದ್ರೆ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿದ್ರೆ ಗಡಿಯಾರದಲ್ಲಿ ಆಗ ರಿಯಲ್ ಟೈಮ್ ಎಷ್ಟು ಅಂತ ಕ್ವಶನ್ ಕೇಳಿದರೆ ಇದು ತುಂಬಾ ತುಂಬ ಈಸಿಯಾಗಿರ್ತಕ್ಕಂಥದ್ದು ದಿನಕ್ಕೆ ಐದೈದು ನಿಮಿಷ ಮುಂದಕ್ಕೆ ಹೋದ್ರೆ ಆ ಎಷ್ಟು ದಿನ ಆಗ್ತವೆ ನೋಡ್ಬೇಕು ಸೋಮವಾರದಿಂದ ಭಾನುವಾರ ತನಕ ಎಷ್ಟು ದಿನ ಆಗ್ತದೆ ಸೋಮವಾರ ಆಮೇಲೆ ಯಾವ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಆರು ದಿನ ಆಗುತ್ತವೆ ಎಷ್ಟು ದಿನ ಆಗ್ತವೆ ಆರು ದಿನ ಆಗ್ತವೆ ಆರು ದಿನ ಆಗಬೇಕಾಗ್ತಾನೆ ಒಂದು ದಿನಕ್ಕೆ ಎಷ್ಟು ನಿಮಿಷ ಮುಂದೆ ಹೋಗುತ್ತೆ ಐದು ನಿಮಿಷ ಮುಂದಕ್ಕೆ ಹೋಗುತ್ತೆ ಅದರ ಆರು ದಿನಕ್ಕೆ ಐದು ನಿಮಿಷ ಮುಂದಂತಂದ್ರೆ ಎಷ್ಟು ನಿಮಿಷಗಳಾಗ್ತವೆ ಟೋಟಲ್ ಮೂವತ್ತು ನಿಮಿಷಗಳು ಮುಂದಕ್ಕೆ ಹೋಗಿದ್ದಾವೆ ಮೂವತ್ತು ನಿಮಿಷಗಳು ಹೆಚ್ಚಿಗೆ ತೋರಿಸುತ್ತೆ ಆಗ ಎಷ್ಟಾಗ್ಯದಿಲ್ಲದೆ ಹತ್ತುವರೆ ಅಂತ ತೋರಿಸಕ್ಕಂತಂದಮೇಲೆ ಆ ಮೂವತ್ತು ನಿಮಿಷನ ಮೈನಸ್ ಮಾಡೋಣ ಹೆಚ್ಚಾಗಿರ್ತಕ್ಕಂಥ ಮೂವತ್ತು ನಿಮಿಷನ ಮೈನಸ್ ಮಾಡಿದರೆ ಆಗರ ರಿಯಲ್ ಟೈಮ್ ಎಷ್ಟಿರುತ್ತೆ ಹತ್ತು ಗಂಟೆ ರಿಯಲ್ ಟೈಮ್ ಇರುತ್ತೆ ಮುಂಜಾನೆ ಹತ್ತು ಗಂಟೆ ನಮಗೆ ರಿಯಲ್ ಟೈಮ್ ಇರುತ್ತೆ ಸಿಂಪಲ್ ಈಗಿಲ್ಲ ನೋಡ್ರಿ ಸೋಮವಾರ ಇಷ್ಟದ ಹತ್ತು ಗಂಟೆ ಸೋಮವಾರದ ಮಂಗಳವಾರ ಹತ್ತು ಗಂಟೆ ಏನಂತ ತೋರಿಸ್ತಿರುತ್ತೆ ಹತ್ತು ಗಂಟೆ ಐದು ನಿಮಿಷ ತೋರಿಸ್ತಿರ್ತಿ ಹತ್ತು ಗಂಟೆಗೆ ಎಷ್ಟು ತೋರಿಸ್ತಿರುತ್ತೆ ಹತ್ತು ಗಂಟೆ ಐದು ನಿಮಿಷ ಬುಧವಾರ ಹತ್ತು ಗಂಟೆಗೆ ಹತ್ತು ಗಂಟೆ ಹತ್ತು ನಿಮಿಷ ತೋರಿಸ್ತಿರುತ್ತೆ ಗುರುವಾರ ಹತ್ತು ಗಂಟೆ ಇದ್ದಾಗೆ ಹತ್ತು ಗಂಟೆ ಇದ್ದಾಗೆ ಇಲ್ಲಿ ಹತ್ತು ಹದಿನೈದು ತೋರಿಸ್ತಿರುತ್ತೆ ಅದೇ ರೀತಿಯಾಗಿ ಶುಕ್ರವಾರ ಹತ್ತು ಇಪ್ಪತ್ತು ತೋರಿಸ್ತಿರುತ್ತೆ ಶನಿವಾರ ಹತ್ತು ಇಪ್ಪತ್ತೈದು ರವಿವಾರ ಹತ್ತು ಮೂವತ್ತು ತೋರಿಸ್ತಾ ಇರುತ್ತೆ ಅವಾಗ ಟೈಮ್ ಎಷ್ಟಾಗಿರುತ್ತೆ ಹತ್ತು ರೈಟ್ ಟೈಮ್ ಇರುತ್ತೆ ಹತ್ತು ಗಂಟೆ ರೈಟ್ ಟೈಮ್ ಆಗಿರುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಹನ್ನೆರಡು ಒಬ್ಬ ಮಹಿಳೆಯರು ಒಬ್ಬನನ್ನು ಪರಿಚಯಿಸುತ್ತಾ ಹೀಗೆ ಹೇಳಿದಳು ಅವನು ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಮಹಿಳೆಯು ಆ ಮನುಷ್ಯನಿಗೆ ಹೇಗೆ ಸಂಬಂಧಿಸಿದ್ದಾಳೆ ಅಂದ್ರೆ ಆ ಮಹಿಳೆ ವ್ಯಕ್ತಿಗೆ ಏನಾಗಬೇಕು ಇಲ್ಲಿ ಒಬ್ಬ ವ್ಯಕ್ತಿ ಮತ್ತು ಮಹಿಳೆ ಇದ್ದಾರೆ ಆ ಮಹಿಳೆ ಆ ವ್ಯಕ್ತಿಯನ್ನು ತೋರಿಸಿ ಹೇಳ್ತಾ ಇದ್ದಾಳೆ ಇವನು ಯಾರಂತೆ ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಹಾಗಾದ್ರೆ ಆ ಮಹಿಳೆ ವ್ಯಕ್ತಿಗೆ ಏನಾಗಬೇಕು ಕ್ವಶನ್ ಸಿಂಪಲ್ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ನಾನು ವ್ಯಕ್ತಿನ ಚೌಕಾಕಾರದಲ್ಲಿ ಬರಿತೀನಿ ಇವನು ಇವನು ಹಿಂಗೆ ಪ್ಲಸ್ ಹಾಕಿಬಿಡ್ತೀನಿ ನಿಮಗೆ ಹೌದಾ ಯಾವಾಗಲ್ಲ ನಾನು ಪುರುಷರಿಗೆ ಪ್ಲಸ್ ಹಾಕ್ತೀನಿ ಮಹಿಳೆಯರು ಬಂದ್ರೆ ಮೈನಸ್ ಹಾಕ್ತೀನಿ ಮತ್ತು ಇವು ಹಿಂಗೆ ಹಾಕ್ಬೇಕಂತ ರೂಲ್ ಇಲ್ಲ ಅಂತಲೂ ಕೂಡ ಹೇಳಿದ್ದೀನಿ ಇವನು ನನ್ನ ತಾಯಿಯ ತಾಯಿಯ ನೋಡ್ರಿ ಎರಡು ಜನರೇಷನ್ ನನ್ನ ತಾಯಿ ಒಂದು ಜನ್ರೇಷನ್ ನನ್ನ ತಾಯಿಯ ತಾಯಿಯ ಎರಡನೇ ಜನ್ರೇಷನ್ ಆ ತಾಯಿಯ ಒಬ್ಬನೇ ಮಗ ಅಂತೆ ಹಾಗಾದ್ರೆ ನಾನು ಇವನಿಗಿಂತ ಕೆಳಗಡೆ ಜನರೇಷನ್ ಬರ್ತೀನಿ ನಾನು ಮಹಿಳೆಗೆ ಈ ತರ ಹಾಕ್ತೀನಿ ಇದು ವ್ಯಕ್ತಿ ಇದು ಮಹಿಳೆ ಇದು ಮಹಿಳೆ ಇವನು ವ್ಯಕ್ತಿ ಇವನು ಯಾರಂತೆ ನನ್ನ ಈ ಮಹಿಳೆ ಈ ನನ್ನ ತಾಯಿಯ ತಾಯಿಯ ಮಹಿಳೆ ತಾಯಿಯ ನೋಡ್ರಿ ಈಕೆ ಕೂಡ ಮಹಿಳೆ ಒಬ್ಬನೇ ಮಗ ನೋಡ್ರಿ ಗೊತ್ತಾಯ್ತು ಇವನ್ ಯಾರಂತೆ ನನ್ನ ತಾಯಿಯ ನಾ ರೌಂಡ್ ಹಾಕ್ತೀನಿ ಮಹಿಳೆಯರಿಗೆ ಸ್ತ್ರೀಯರು ಬಂದ್ರೆ ರೌಂಡ್ ಹಾಕೊಳ್ಕೊಡ್ಬೇಕು ಇವನು ಏನಿದೆ ರೂಲ್ ಇದೆ ಕೆಲವೊಂದಿಷ್ಟು ರೂಲ್ ಅಂತಿಲ್ಲ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಈಜಿಯಾಗಿ ಅರ್ಥ ಆಗಲಿಕ್ಕೆ ಅಥವಾ ಮೈನಸ್ ಅಂತ ನಾವು ಹಾಕೊಳ್ಬಹುದು ಇವನ್ ಯಾರಂತೆ ನನ್ನ ತಾಯಿಯ ಇದು ನಾನು ಮಹಿಳೆ ನನ್ನ ತಾಯಿಯ ತಾಯಿಯ ಎರಡನೇ ಜನ್ರೇಷನ್ ನೋಡ್ರಿ ಇದು ಇವನ ಒಬ್ಬನೇ ಮಗ ಅಂತಿವನು ಹಾಗಾದ್ರೆ ಈ ವ್ಯಕ್ತಿ ಈ ಮಹಿಳೆ ವ್ಯಕ್ತಿಗೆ ಏನಾಗಬೇಕು ಅಂತ ಕ್ವಶನ್ ಕೇಳಿದ್ದಾರೆ ಈಗ ಗೊತ್ತಾಯ್ತಲ್ಲ ಈಗ ಈಗ ಏನಾಗಬೇಕು ತಾಯಿಯ ಸಹೋದರ ಇವನು ಹೌದಾ ತಾಯಿಯ ಯಾರು ಸಹೋದರ ಇವರಿಬ್ಬರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಈಗ ಇವನ್ ಈಗ ಏನಾಗ್ತವೆ ನೋಡ್ರಿ ತನ್ನ ಸಹೋದರಿಯ ಮಗಳು ತನ್ನ ಮಗಳಿಗೆ ಮಗ ಅಂತ ಹೇಳಕ್ ಬರಲ್ಲ ಮಗಳು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಹಾಗಾದ್ರೆ ಸಹೋದರಿಯ ಮಗಳು ಏನಾಗ್ತಾಳೆ ಸೋದರ ಸೊಸೆ ಆಗ್ತಾಳೆ ರೈಟ್ ಆನ್ಸರ್ ಯಾವುದು ಸೋದರ ಸೊಸೆ ಈಸ್ ರೈಟ್ ಆನ್ಸರ್ ಯಾ ಸೊಸೆ ಸೋದರ ಸೊಸೆ ಈಸ್ ರೈಟ್ ಆನ್ಸರ್ ಆಗುತ್ತೆ ಇವನ್ ಏನಾಗ್ತಾನೆ ಈಕೆಗೆ ಸೋದರ ಮಾವ ಆಗ್ತಾನೆ ಎಷ್ಟು ನೀಟ್ ಇದೆ ನೋಡ್ರಿ ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರಪ್ಪ ಕಣ್ಣು ಮುಂದೆ ಚಿತ್ರಣ ಬಂದ್ಬಿಡುತ್ತೆ ನನ್ನ ತಾಯಿಯ ಅವರ ತಾಯಿಯ ಒಬ್ಬನೇ ಮಗ ಅಂತಂದರೆ ನನ್ನ ತಾಯಿಯ ಸಹೋದರ ಇರ್ತಾನೆ ನನ್ನ ತಾಯಿಯ ಸಹೋದರನಿಗೆ ಸೋದರ ಸೋದರ ಮಾವಾಗ್ತಾನೆ ಇವನಿಗೆ ಈಕೆ ಏನಾಗ್ತಾಳೆ ಸೋದರ ಸೊಸೆ ಆಗ್ತಾಳೆ ರೈಟ್ ಆನ್ಸರ್ ಸೋದರ ಸೊಸೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಹದಿಮೂರು ನಲವತ್ತೆರಡು ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಇಪ್ಪತ್ತಾರನೇ ಸ್ಥಾನದಲ್ಲಿರುವ ದಿವ್ವಳಿಗಿಂತ ಕೇತನ್ ಎಂಟು ಸ್ಥಾನ ಮುಂದಿದ್ದಾನೆ ಕೊನೆಯಿಂದ ಕೇತನ್ ಎಷ್ಟನೇ ಸ್ಥಾನದಲ್ಲಿ ಇದ್ದಾನೆ ನೋಡ್ರಿ ಒಂದು ತರಗತಿಯಲ್ಲಿ ನಲವತ್ತೆರಡು ಜನ ಸ್ಟೂಡೆಂಟ್ಸ್ ಇದ್ದಾರೆ ಹೌದು ಮೇಲ್ಗಡೆಯಿಂದ ಮಾರ್ಕ್ಸ್ ತೆಗೆದವ್ರು ಲಿಸ್ಟ್ ಹಚ್ಕೊಳ್ತಾ ಬಂದಿದ್ದಾರೆ ಹೌದಾ ಇಪ್ಪತ್ತ ಆರನೇ ಸ್ಥಾನದಲ್ಲಿ ಯಾರದರಂತೆ ದಿವ್ಯ ಇದ್ದಾಳೆ ಇಪ್ಪತ್ತಾರನೇ ಸ್ಥಾನದಲ್ಲಿ ಅಂದರೆ ಮಾರ್ಕ್ಸ್ ತೆಗೆದುಕೊಳ್ತಾ ಬಂದಿದ್ದಾರೆ ಹದಿನೈದು ಅಂದ್ರೆ ಇಪ್ಪತ್ತರ ಅಂದ್ರೆ ಮೂವತ್ತರ ನಲವತ್ತರ ಬಂದಾಗ ಇಪ್ಪತ್ತ ಆರನೇ ಸ್ಥಾನದಲ್ಲಿ ದಿವ್ಯ ಬಂದಿದ್ದಾಳೆ ಹೌದಾ ಇಲ್ಲಿರ್ತಕ್ಕಂಥವ್ರು ಈಕೆಗಿಂತ ಜಾಸ್ತಿ ಮಾರ್ಕ್ಸ್ ತಂದುಕೊಂಡಿರ್ತಾರೆ ಇಲ್ಲಿರ್ತಕ್ಕಂಥವ್ರು ಈ ಕಡೆ ಕೆಳಗಡೆ ಬರ್ತಕ್ಕಂಥವ್ರು ಇಪ್ಪತ್ತೇಳು ಇಪ್ಪತ್ತೆಂಟು ಮಾರ್ಕ್ಸ್ ಇದು ಸೀರಿಯಲ್ ಏನು ಬರ್ತಲ್ಲ ನಲವತ್ತೆರಡು ತನಕ ಈಕಿಗಿಂತ ಕಡಿಮೆ ತೆಗೆದುಕೊಂಡರು ಕೆಳಗೆ ಹೋಗ್ತಾ ಹೋಗ್ತಾರೆ ಈಗ ಕೇತನ್ ಎಂಟು ಸ್ಥಾನ ಈಕಿಗಿಂತ ಮುಂದಿದ್ದಾನಂತಂದ್ರೆ ಈಕೆಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾನ ಅವನು ಹೌದು ತಾನೆ ಮುಂದಿದ್ದಾನೆ ಅಂತಂದ್ರೆ ಈಕಿಗಿನ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡ್ರೆ ಎಂಟು ಸ್ಥಾನ ಈ ಕಡೆ ಮುಂದಿದ್ದಾನೆ ಅಂದ್ರೆ ಎಂಟು ಸ್ಥಾನ ಮೊದಲೇ ಅದಾನ ಅವನು ಹಾಗಾದ್ರೆ ಇವ್ರಿಗೆ ಇಪ್ಪತ್ತಾರು ತಂದ್ರೆ ಈ ಕಡೆ ಎಂಟು ಸ್ಥಾನ ಹಿಂದಕ್ಕೆ ಹೋಗ್ಬೇಕು ಮೈನಸ್ ಎಂಟು ಸ್ಥಾನ ಮುಂದಕ್ಕೆ ಹಿಂದಕ್ಕೆ ಹೋದ್ರೆ ಅವನು ಎಷ್ಟನೇ ಸ್ಥಾನದಲ್ಲಿ ಇರ್ತಾನೆ ಇಪ್ಪತ್ತಾರಲ್ಲಿ ಎಂಟು ಹೋದ್ರೆ ಎಷ್ಟಾಗುತ್ತೆ ಹದಿನೆಂಟನೇ ಸ್ಥಾನದಲ್ಲಿ ಯಾರಿದ್ರೆ ಖೇತನ್ ಇದ್ದಾನೆ ನೋಡ್ರಿ ಹೌದು ತಾನೆ ಎಂಟು ಸ್ಥಾನ ಇಲ್ಲೇ ಕನ್ಫ್ಯೂಷನ್ ಆಗಿಬಿಡ್ತೇನೆ ನೀವು ಎಂಟು ಸ್ಥಾನ ಈ ಕಡೆ ಮುಂದಕ್ಕೆ ತಂದ್ಬಿಟ್ರೆ ರಾಂಗ್ ಆಗಿಬಿಡುತ್ತೆ ಎಂಟು ಸ್ಥಾನ ಮುಂದೆ ಇದ್ದಾನೆ ಅಂತಂದ್ರೆ ಈಕೆಗಿಂತ ಅವನು ಮುಂದೆ ಇದ್ದಾನೆ ಅಂದ್ರೆ ಅವನು ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತರ್ಡ್ ರ್ಯಾಂಕ್ ಇದು ಹದಿನೆಂಟನೇ ರ್ಯಾಂಕ್ನಲ್ಲಿ ಇದ್ದಾನೆ ಅವನು ಈಕೆ ಇಪ್ಪತ್ತ ಆರನೇ ರ್ಯಾಂಕ್ ಅಲ್ಲಿ ಇದ್ದಾಳೆ ಇವನು ಹದಿನೆಂಟನೇ ರ್ಯಾಂಕ್ ಅಲ್ಲಿ ಅಂತಂದ್ರೆ ಎಂಟು ಸ್ಥಾನ ಇದಾನಂತ ಅರ್ಥ ಅವನು ಮುಂದೆ ಅಂತ ಅರ್ಥ ಆಕಿಕ್ಕಿಂತ ಮೊದಲೇ ಇದ್ದಾನೆ ಲಿಸ್ಟ್ ಅಲ್ಲಿ ಫಸ್ಟ್ ಇದೆ ಮೊದಲೇ ಇದಾನೆ ಅಂತ ಅರ್ಥ ಈ ಕ್ವಶನ್ ಏನ್ ಕೇಳಿದ್ದಾರೆ ಈಗ ಇಲ್ಲಿ ಮೇಲೆಯಿಂದ ಹದಿನೆಂಟನೇ ಸ್ಥಾನದಲ್ಲಿ ಇದ್ದಾನೆ ಮೇಲೆಯಿಂದ ಹದಿನೆಂಟನೇ ಸ್ಥಾನ ಹೌದು ಈಗ ಹಾಗಾದ್ರೆ ಕ್ವಶನ್ ಏನ್ ಕೇಳಿದ್ರೆ ಕೆಳಗಡೆಯಿಂದ ಕೇತನ್ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂತ ಕ್ವಶನ್ ಕೇಳಿದ್ರು ಕೆಳಗಡೆಯಿಂದ ಕೆಳಗಡೆ ಅಂದ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ ಟೋಟಲ್ ಎಷ್ಟು ಜನ ಇದಾರೆ ಎರಡು ಜನ ಇದ್ದಾರೆ ಆ ನಲವತ್ತೆರಡರಲ್ಲಿ ಹದಿನೆಂಟನ್ನ ಮೈನಸ್ ಮಾಡಿಬಿಡ್ಬೇಕು ಎರಡರಲ್ಲಿ ಇಲ್ಲಿ ಹದಿನೆಂಟು ಬಂದಿರ್ತಾ ಇಲ್ಲಿ ತನಕ ಹದಿನೆಂಟು ಕೆಳಗಡೆ ಇರ್ತಕ್ಕಂಥ ಎಷ್ಟು ಹದಿನೆಂಟು ಮೈನಸ್ ಮಾಡಿದ್ರೆ ಕೆಳಗಡೆ ಇರ್ತಕ್ಕಂಥ ಇಲ್ಲಿ ತನಕ ಹದಿನೆಂಟು ಅದೇ ಈ ಕಡೆ ಕೆಳಗೆ ಎಷ್ಟಿರ್ತಾರೆ ನಲವತ್ತೆರಡರಲ್ಲಿ ಹದಿನೆಂಟು ಎಷ್ಟಾಗುತ್ತೆ ನಾ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು ಹೋದರೆ ನಾಲ್ಕು ಕೆಲ ಬಂತು ಒಂದು ನಾಲ್ಕರಲ್ಲಿ ಎರಡು ಹೋದರೆ ಇವ್ ಎರಡು ಇಪ್ಪತ್ನಾಲ್ಕು ಜನ ಇದ್ದಾರೆ ಕೆಳಗಡೆಯಿಂದ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಜನ ಇದ್ದಾರೆ ಹೌದಾನೆ ಆಯ್ಕೆಯಲ್ಲಿ ಇಪ್ಪತ್ನಾಲ್ಕು ಇರುತ್ತೆ ನೀವೇನಾದರೂ ಇಪ್ಪತ್ನಾಲ್ಕು ಅಂತ ಆನ್ಸರ್ ಹಾಕಿಬಿಟ್ರೆ ತಪ್ಪಾಗಿಬಿಡುತ್ತೆ ಬಿಡುತ್ತೆ ಅವನು ಕೆಳಗಡೆ ಇಪ್ಪತ್ನಾಲ್ಕು ಜನ ಇದ್ದಾರೆ ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಅವನ ಸ್ಥಾನ ಹಾಗಾದ್ರೆ ಇಪ್ಪತ್ನಾಲ್ಕು ಈ ಸ್ಥಾನ ಕೂಡಿಸಿ ಎಷ್ಟಾಗುತ್ತೆ ಇಪ್ಪತ್ತೈದನೇ ಸ್ಥಾನದಲ್ಲಿ ಇದ್ದಾನೆ ಕೆಳಗಡೆಯಿಂದ ಇಪ್ಪತ್ತೈದನೇ ಸ್ಥಾನದಲ್ಲಿ ಇದ್ದಾನೆ ಮೇಲ್ಗಡೆಯಿಂದ ಕೇಳಿದ್ರೆ ಹದಿನೆಂಟನೇ ಸ್ಥಾನದಲ್ಲಿ ಇದ್ದಾನೆ ಹಾಗಾದ್ರೆ ಟೋಟಲ್ ಕ್ಲಾಸ್ ಕ್ಲಾಸ್ ರೂಮ್ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಎಷ್ಟಂತ ಕೇಳಿದ್ರೆ ಇವೆರಡನ್ನ ಕೂಡಿಸಿ ಒಂದನ್ನ ಮೈನಸ್ ಮಾಡಿದ್ರೆ ನಲವತ್ತೆರಡು ಬರಬೇಕು ಬರುತ್ತೆ ನೋಡ್ರಿ ಇಪ್ಪತ್ತೈದು ಒಂದು ಹದಿನೆಂಟು ಕೂಡಸ್ರಿ ಇಪ್ಪತ್ತೈದು ಪ್ಲಸ್ ಹದಿನೆಂಟು ಕೂಡಿಸ್ರಿ ಮೂರು ಕೈ ಬಂತು ನಲ್ವತ್ ಮೂರ ಆಯ್ತು ಒಂದು ಮೈನಸ್ ಮಾಡ್ತೀವಿ ಒಂದು ಯಾಕೆ ಮೈನಸ್ ಮಾಡ್ತೀವಿ ಅಂತಂದ್ರೆ ಈ ಹದಿನೆಂಟನ್ನ ಮೇಲ್ಗಡೆಯನ್ನು ಕೂಡಸ್ಕೊಂಡಿರ್ತಿವಿ ಈ ಸ್ಥಾನವನ್ನ ಕೆಳಗಡೆ ಇಪ್ಪತ್ತೈದು ಅಂತ ಕೂಡಿಸ್ಕೊಂಡಿರ್ತೀವಿ ಎರಡು ಸರಿ ಕೂಡ ಒಂದು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ನಲವತ್ತೆರಡು ಆಯ್ತಾ ಈ ರೀತಿಯಾಗಿ ನಾವು ಬಿಡಿಸ್ತಾ ಹೋಗಬೇಕು ಗೊತ್ತಾಯ್ತಲ್ಲ ಸ್ನೇಹಿತರೆ ಎಸ್ ನೆಕ್ಸ್ಟ್ ಕ್ವಶನ್ ಹದಿನಾಲ್ಕು ಒಬ್ಬ ಮನುಷ್ಯ ಐವತ್ತು ಕಿಲೋಮೀಟರ್ ದೂರವನ್ನು ಎಂಟು ಗಂಟೆಗಳಲ್ಲಿ ಪ್ರಯಾಣಿಸಿದನು ನೋಡ್ರಿ ಒಂದು ಡಿಸ್ಟೆನ್ಸ್ ಇದೆ ಒಂದು ಡಿಸ್ಟೆನ್ಸ್ ಕೂಡ ಕೊಟ್ಟು ಬಿಟ್ಟಿದ್ದಾರೆ ಎಂದ ಬಿ ಗೆ ಇರ್ತಕ್ಕಂಥ ದೂರ ಕೊಟ್ಟಿದ್ದಾರೆ ಎಷ್ಟಂತೆ ಐವತ್ತು ಕಿಲೋಮೀಟರ್ ಇದೆ ಟೋಟಲ್ ಡಿಸ್ಟೆನ್ಸ್ ಐವತ್ತು ಕಿಲೋಮೀಟರ್ ಇದೆ ಈ ಐವತ್ತು ಕಿಲೋಮೀಟ್ರ್ ದೂರವನ್ನು ಎಷ್ಟು ಗಂಟೆಗಳಲ್ಲಿ ಹೋಗ್ತಾನೆ ಅಂತವನು ಎಂಟು ಗಂಟೆಗಳಲ್ಲಿ ಹೋಗ್ತಾನೆ ಎಂಟು ಗಂಟೆಗಳಲ್ಲಿ ಹೋಗ್ತಾನೆ ಹೌದು ತಾನೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಈಗ ನೋಡ್ರಿ ಇವನು ನಾಲ್ಕು ಗಂಟೆ ಗಂಟೆಗೆ ನಾಲ್ಕು ಕಿಲೋಮೀಟರ್ ಅಂತ ವೇಗದಲ್ಲಿ ಕಾಲ್ನಡಿಗೆಯಲ್ಲಿ ನೋಡ್ರಿ ಆಮೇಲೆ ಹಚ್ಕೊಳ್ತೀನಿ ಒಂದು ಭಾಗವನ್ನು ಮತ್ತು ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಮತ್ತೊಂದು ಭಾಗವನ್ನು ಸೈಕಲ್ನಿಂದ ಪೂರ್ಣಗೊಳಿಸಿದನು ಅವನು ಕಾಲ್ನಡಿಗೆಯಲ್ಲಿ ಎಷ್ಟು ದೂರವನ್ನ ಪ್ರಯಾಣಿಸಿದನು ಕಾಲ್ನಡಿಗೆಲಿ ಎಷ್ಟು ದೂರವನ್ನು ಗೊತ್ತಿಲ್ಲ ಸೈಕಲ್ ಮೇಲೆ ಎಷ್ಟು ದೂರವನ್ನು ಗೊತ್ತಿಲ್ಲ ಇಷ್ಟು ಸೈಕಲ್ ಮೇಲೆ ಹೋಗ್ತಾನೆ ಇದಷ್ಟು ಇದೆ ಯಾವ್ದ್ರ ಮೇಲೆ ಹೋದರೆ ಕಾಲ್ನಡಿಗೆಯಲ್ಲಿ ಹೋಗ್ತಾನೆ ಇದಷ್ಟು ಕಾಲ್ನಡಿಗೆಯಲ್ಲಿ ಇದಷ್ಟು ಸೈಕಲ್ ಮೇಲೆ ಹೋಗ್ತಾನೆ ಬಟ್ ಈ ಕಾಲ್ನಡಿಗೆಯಲ್ಲಿ ಹೋಗಬೇಕಾದ್ರೆ ನಾಲ್ ಅಂದ್ರೆ ಗಂಟೆಗೆ ನಾಲ್ಕು ಕಿಲೋಮೀಟರ್ ಹೋಗ್ತಾನೆ ಸ್ಪೀಡ್ ಎಷ್ಟು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನೆ ಸೈಕಲ್ ಅಲ್ಲಿ ಉಳಿದ ದೂರವನ್ನ ಸೈಕಲ್ ಹೋಗಬೇಕಾಗಿತ್ತ ಸಮನಾಗಿರ್ತಕ್ಕಂಥ ದೂರ ಕೊಟ್ಟಿಲ್ಲ ಅವರು ಸಮನಾಗಿ ಮೊದಲರ್ಧ ಭಾಗ ಅಂತ ಹೇಳಿ ಕೊಟ್ಟಿಲ್ಲ ಹೌದಾ ನಾನು ಅದರ ಸಲೇ ಈ ಕಡೆ ಇಷ್ಟು ಈ ಕಡೆ ಇಷ್ಟು ಅಂತ ಹಚ್ಕೊಂಡಿದ್ದೀನಿ ಉಳಿದ ಈ ಭಾಗವನ್ನ ಹತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ ಸೈಕಲ್ ಅಲ್ಲಿ ಹತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ ಹಾಗಾದ್ರೆ ಕಾಲ್ನಡಿಗೆ ಇಲ್ಲಿದ್ದಲ್ಲಿಗೋಂದ್ರೆ ಎಷ್ಟು ದೂರ ಓದ್ನಂತೆ ಕ್ವಶನ್ ಕೇಳಿದ್ದಾರೆ ಟೋಟಲ್ ಟೈಮ್ ಗೊತ್ತದ ನಮಗೆ ಟೋಟಲ್ ಕಿಲೋಮೀಟರ್ ಗೊತ್ತದ ಆದರೆ ನಾವು ಕಣ್ಣಿಡ್ಬೇಕಾಗಿದ್ದು ಕಾಲ್ನಡಿಗೆಲ್ಲಿ ಹೋಗಿದ್ದು ಸೈಕಲಲ್ಲಿ ಹೋಗಿದ್ದು ಇಲ್ಲಿ ನೋಡ್ರಿ ಡಿಸ್ಟೆನ್ಸು ಇದ್ರದ್ದು ಗೊತ್ತಿಲ್ಲ ಇದ್ರದ್ದು ಗೊತ್ತಿಲ್ಲ ಆದರೆ ಒಂದು ಲಾಜಿಕ್ ಸಿಂಪಲ್ ಆಗಿ ಏನು ಅರ್ಥ ಮಾಡ್ಕೊಳ್ಬೇಕು ಇದು ನಾವು ಟೋಟಲ್ ಡಿಸ್ಟೆನ್ಸ್ ಅಂತ ತೆಗೆದುಕೊಂಡ್ರೆ ಇದು ಟೋಟಲ್ ಐವತ್ತಂತ ತೆಗೆದುಕೊಂಡ್ರಲ್ಲ ಐವತ್ತೇ ಇದು ಹೋಗ್ತಾನೆ ಐವತ್ತು ಹಾಗಾದರೆ ಇದೆಷ್ಟಿರ್ತಿದ್ದು ಐವತ್ತರದ್ದು ಇದು ಎಕ್ಸ್ ಆದರೆ ಇದು ಐವತ್ತು ಮೈನಸ್ ಎಕ್ಸ್ ಇರುತ್ತೆ ಹೌದು ತಾನೆ ಅಥವಾ ಇದನ್ನ ಎಕ್ಸ್ ಅಂತ ತೆಗೆದುಕೊಂಡ್ರೆ ಇದನ್ನ ಐವತ್ತು ಮೈನಸ್ ಎಕ್ಸ್ ಅಂತ ತೆಗೆದುಕೊಳ್ತೀವಿ ಎರಡರಲ್ಲಿ ಯಾವುದಾದ್ರೂ ನಡ್ಕೊಳ್ಬೇಕು ಸೈಕಲ್ ಕಾಲ್ನಡಿಗೆಯಲ್ಲಿ ಎಕ್ಸ್ ಕಿಲೋಮೀಟರ್ ಹೋದ್ರೆ ಸೈಕಲ್ನಿಂದ ಹೋಗಿರ್ತಕ್ಕಂಥದ್ದು ಐವತ್ತು ಮೈನಸ್ ಎಕ್ಸ್ ಯಾಕಂತಂದ್ರೆ ಟೋಟಲ್ ಐವತ್ತು ಇದು ಎಕ್ಸ್ ಆಯ್ತು ಅಂತಂದ್ರೆ ಉಳಿದಿರ್ತಕ್ಕಂಥದ್ದು ಐವತ್ತರಲ್ಲಿ ಈ ಎಕ್ಸ್ ಅನ್ನ ಮೈನಸ್ ಮಾಡ್ರೆ ಸೈಕಲಲ್ಲಿ ಹೋಗಿರ್ತಕ್ಕಂಥದ್ದು ಇದು ಡಿಸ್ಟೆನ್ಸ್ ಆಯಿತು ಇದು ಕೂಡ ಡಿಸ್ಟೆನ್ಸ್ ಆಯ್ತು ಇದ್ರ ಸ್ಪೀಡ್ ಆಯ್ತು ಇದ್ರ ಸ್ಪೀಡ್ ಆಯ್ತು ನಾವೇನು ಕಂಡು ಹಿಡ್ಕೋಬೇಕು ಟೈಮ್ ಕಂಡು ಹಿಡ್ಕೊಳ್ಬೇಕು ಇದ್ರ ಟೈಮು ಮತ್ತು ಇದ್ರ ಟೈಮ್ ಸೂತ್ರ ಏನು ಟೈಮ್ ಕಂಡಿರ್ತಕ್ಕಂಥ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡು ಡಿಸ್ಟೆನ್ಸ್ ಗೊತ್ತು ಎಕ್ಸ್ ಸ್ಪೀಡ್ ಗೊತ್ತು ಇಲ್ಲಿ ಕೂಡ ಡಿಸ್ಟೆನ್ಸ್ ಗೊತ್ತು ಸ್ಪೀಡ್ ಗೊತ್ತು ಹಾಗಾದ್ರೆ ಇವೆರಡು ಟೈಮನ್ನು ಕೂಡಿಸಿಬಿಟ್ರೆ ನಮಗೆ ಎಂಟು ಗಂಟೆ ಬರಬೇಕು ಹೌದಾ ತಾನೆ ಎಂಟು ಗಂಟೆ ಬರಬೇಕು ಇವೆರಡು ಕೂಡಿಸಿಬಿಟ್ರೆ ನಮಗೆ ಯಾವ್ಯಾವು ಇದ್ರದ್ದೇನು ಟೈಮು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡು ಪ್ಲಸ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡು ಎರಡು ಕೂಡಿಸಿ ನಮ್ಗೆ ಏನು ಬರಬೇಕು ಎಂಟು ಗಂಟೆ ಬರಬೇಕು ಹೌದು ತಾನೆ ಎಸ್ ಹಾಗಾದ್ರೆ ಡಿಸ್ಟೆನ್ಸ್ ಏನದ ಇಲ್ಲಿ ಎಕ್ಸ್ ಅದ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟದ ನಾಲ್ಕು ಅದ ಪ್ಲಸ್ ಇಲ್ಲಿ ಡಿಸ್ಟೆನ್ಸ್ ಎಷ್ಟದ ಐವತ್ತು ಮೈನಸ್ ಎಕ್ಸ್ ಅದ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟದ ಹತ್ತದ ಇವೆರಡು ಕೂಡಿಸಿದ್ರೆ ನಮಗೆ ಟೈಮ್ ಸಿಗುತ್ತೆ ಇದ್ರ ಟೈಮು ಇದ್ರ ಟೈಮು ಇವೆರಡು ಟೈಮ್ ಕೂಡಿಸಿದ್ರೆ ನಮಗೆ ಏನು ಸಿಗುತ್ತೆ ಎಷ್ಟಾಗುತ್ತೆ ಎಂಟು ಗಂಟೆ ಆಗುತ್ತೆ ಈಗ ನೋಡ್ರಿ ಇವೆರಡು ಲಾಸ್ ಆಗ್ತು ಇವೆರಡು ಲಾಸ್ ಎಷ್ಟಾಗುತ್ತೆ ಇಪ್ಪತ್ತು ಲಾಸ್ ಆಗುತ್ತೆ ನಾಲ್ಕು ಮತ್ತು ಹತ್ತರ ಲಾಸ್ ಇಪ್ಪತ್ತು ನಾಲ್ಕ ಎಷ್ಟಲ್ಲಿ ಇಪ್ಪತ್ತು ನಾಲ್ಕು ಐದಲ್ಲಿ ಇಪ್ಪತ್ತು ಹತ್ತ ಎಷ್ಟಲ್ಲಿ ಇಪ್ಪತ್ತು ಹತ್ತ ಎರಡಲ್ಲಿ ಇಪ್ಪತ್ತು ಹೌದಾ ಈಗ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಐವತ್ತೆರಡಲ್ಲಿ ನೂರು ಮೈನಸ್ ಟೂ ಇಂಟು ಎಕ್ಸ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ಎಂಟಾಗುತ್ತೆ ಇಲ್ಲಿ ನೋಡ್ರಿ ಇದು ಇಪ್ಪತ್ತು ಗುಣ ಕರೆಯದಲ್ಲ ಈ ಕ ಇದು ಭಾಗ ಕರೆದಲ್ಲ ಇಲ್ಲೊಡ್ರಲ್ಲಿ ಭಾಗ ಕರಿದಲ್ಲ ಈ ಕಡೆ ಬಂದು ಗುಣಾಕಾರ ಮಾಡ್ಕೊಂಡ್ಬಿಟ್ರೆ ಒಂದು ಸ್ಟೆಪ್ ಮಿಸ್ ಆಗಿಬಿಡುತ್ತೆ ಇಲ್ಲೇ ನೀವೇನು ಮಾಡ್ತೀರಿ ಈಜಿ ಮಾಡ್ಕೊಂಡಂಗೆ ಆಗುತ್ತೆ ಹೌದಾ ಇಲ್ಲಿ ಕೆಳಗಡೆ ಇರತಕ್ಕಂಥ ಇಪ್ಪತ್ತು ಮೇಲೆ ಬಂತು ಈಗ ನೋಡ್ರಿ ಐದು ಎಕ್ಸ್ ಮೂರು ಎಕ್ಸ್ ಅದ ಐದು ಎಕ್ಸ್ ಅಲ್ಲಿ ಎರಡು ಎಕ್ಸ್ ಅದ ಎಷ್ಟು ಎಕ್ಸ್ ಉಳಿತು ಮೂರು ಎಕ್ಸ್ ಉಳಿತು ಇಸ್ ಈಕ್ವಲ್ ಟು ಇಪ್ಪತ್ತು ಇಂಟು ಎಂಟು ನೂರ ಅರವತ್ತು ಈ ಪ್ಲಸ್ ನೂರು ಈ ಕಡೆ ಬಂದ್ರೆ ಮೈನಸ್ ನೂರ ಆಯ್ತು ನಮ್ಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ತಾನೆ ಅದ್ರ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ನೂರ ಅರವತ್ತರಲ್ಲಿ ನೂರು ಹೋದ್ರೆ ಅರವತ್ತು ಉಳಿತು ಈ ಮೂರ್ ಭಾಗಕಾರ ಗುಣಕಾರ ಇರುತ್ತೆ ಈ ಕಡೆ ಬಂದರೆ ಇದಕ್ಕೆ ಭಾಗಕಾರ ಆಯಿತು ಮೂರ ಒಂದಲ್ಲಿ ಮೂರ ಎರಡೂ ಇಪ್ಪತ್ತು ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತು ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಎಷ್ಟು ಈಸಿ ಆಗಿ ಸಿಕ್ ನಮಗೆ ಎಕ್ಸ್ ಅಂದ್ರೆ ಏನು ಕಾಲ್ನಡಿಗೆಲ್ಲಿ ಚಲಿಸಿದ ದೂರ ಎಷ್ಟು ಇಪ್ಪತ್ತು ಕಿಲೋಮೀಟರ್ ಹಾಗಾದ್ರೆ ಐವತ್ತು ಟೋಟಲ್ ಇತ್ತಂತಂದ್ರೆ ಇದು ಇಪ್ಪತ್ತಂದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟಾಗುತ್ತೆ ಮೂವತ್ತು ಕಿಲೋಮೀಟರ್ ಆಯಿತು ನೋಡ್ರಿ ಅವ್ರ ಕ್ವಶನ್ ಈಗ ಯಾವುದಾದ್ರೂ ಕೇಳಿ ಕಾಲ್ನಡಿಗಲ್ಲಿ ಕೇಳಿದ್ರೆ ಇಪ್ಪತ್ತಂತ ಹೇಳ್ಬೇಕು ಸೈಕಲಲ್ಲಿಕ್ಕಿದ್ರೆ ಮೂವತ್ತಂತ ಹೇಳಬೇಕು ಎಂಟು ಗಂಟೆ ಆಗುತ್ತಿಲ್ಲ ನೋಡಿರಿ ಅದನ್ನು ಮಾಡಿ ನೋಡೋಣ ಎಂಟು ಗಂಟೆ ಗಂಟೆಗೆ ನಾಲ್ಕು ಕಿಲೋಮೀಟ್ರ್ ಹೋದರೆ ಇಪ್ಪತ್ತು ಕಿಲೋಮೀಟ್ರ್ ಹೋಗೋಕೆ ಎಷ್ಟಾಗುತ್ತೆ ನಾಲ್ಕು 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 ಐದು ಗಂಟೆ ಟೈಮ್ ಆಗುತ್ತೆ ಐದು ಗಂಟೆ ಟೈಮ್ ತೆಗೆದುಕೊಂಡೆ ಕಾಲಡಿ ಈಗ ಇಲ್ಲೇ ಒಂದು ಗಂಟೆಗೆ ಹತ್ತು ಕಿಲೋಮೀಟ್ರ್ ಹೋಗ್ತಾನಂತೆ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಹತ್ತು 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 ಮೂರು ಗಂಟೆ ತೆಗೆದುಕೊಳ್ತಾನೆ ಪ್ಲಸ್ ಮೂರು ಗಂಟೆ ತೆಗೆದುಕೊಳ್ತಾನೆ ಈ ಬೇಡ ರೆಂಟ್ ಆಗುತ್ತಿಲ್ಲ ನೋಡ್ರಿ ಎಸ್ ಇಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೇಕು ಒಂದ್ ವೇಳೆ ಇದಕ್ಕಿಂತ ತುಂಬಾ ಆಗಿರ್ತಕ್ಕಂಥ ಒಂದು ಫಾರ್ಮುಲ್ ಇದೆ ಅದನ್ನ ಎಲ್ಲಿ ಬಳಸ್ಕೊಳ್ಬೇಕಂತಂದ್ರೆ ನಾವು ಸಮನಾಗಿ ಅರ್ಧ ಈ ಕಡೆ ಅರ್ಧ ಈ ಕಡೆ ಅರ್ಧ ಸಮನಾಗಿರ್ತಕ್ಕಂಥ ದೂರವನ್ನ ಕ್ರಮಿಸಿದಾಗ ಮಾತ್ರ ಸಿಂಪಲ್ ಆಗಿ ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಟೈಮ್ ಅಂತ ಹಾಕೊಂಡು ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ಉತ್ತರ ಸಿಗ್ತಿತ್ತು ಅದರ ಅವಶ್ಯಕತೆ ಇಲ್ಲ ಬಿಡಿ ಸ್ನೇಹಿತರಿಗ ನೆಕ್ಸ್ಟ್ ಕ್ವಶನ್ ಹದಿನೈದು ಮುನ್ನೂರು ಮತ್ತು ಐದು ನೂರರ ನಡುವೆ ಎಷ್ಟು ಸಂಖ್ಯೆಗಳಿವೆ ಅದರಲ್ಲಿ ನಾಲ್ಕು ಒಂದೇ ಬಾರಿ ಬರುತ್ತದೆ ನೋಡ್ರಿ ನಾಲ್ಕು ಒಂದೇ ಬಾರಿ ಬರ್ತಕ್ಕಂಥ ಮೂರು ನೂರದಿಂದ ಐದುನೂರ ಒಳಗಡೆ ಎಷ್ಟು ಸಂಖ್ಯೆಗಳಿದಾವೆ ಅಂತ ಕ್ವಶನ್ ಕೇಳಿದರೆ ನಾಲ್ಕು ಬರಬೇಕು ಅದು ಒಂದೇ ಇರಬೇಕು ನಾವು ಮೊದಲು ಮುನ್ನೂರಿಂದ ಮುನ್ನೂರ ತೊಂಬತ್ತೊಂಬತ್ತರವರೆಗೂ ನೋಡ್ತೀವಿ ನೂರು ಸಂಖ್ಯೆಗಳು ಆಗ್ತವೆ ಇಲ್ಲಿ ಟೋಟಲ್ ಸಂಖ್ಯೆಗಳು ಎಷ್ಟಾಗ್ತವೆ ತೊಂಬತ್ತೊಂಬತ್ತು ಆಗಲ್ಲ ಯಾಕಂತಂದರೆ ಇಲ್ಲಿ ಮುನ್ನೂರು ಅಂತ ಕೌಂಟ್ ಮಾಡಿ ನಾವು ಮುನ್ನೂರಿಂದ ಮುನ್ನೂರ ತೊಂಬತ್ತೊಂಬತ್ತರವರೆಗೂ ನೂರು ಸಂಖ್ಯೆಗಳಾಗ್ತವೆ ಇದರಲ್ಲಿ ಎಷ್ಟು ಬರ್ತವೆ ನಾಲ್ಕಿದ್ದುದು ನಾಲ್ಕು ಒಂದೇ ಇರಬೇಕು ಎಷ್ಟು ಬರ್ತ ನೋಡ್ರಿ ಮುನ್ನೂರಿಂದ ಮುನ್ನೂರ ನಾಲ್ಕು ಮುನ್ನೂರ ಹದಿನಾಲ್ಕು ಎರಡದು ಮುನ್ನೂರ ಹದಿನಾಲ್ಕು ಇಪ್ಪತ್ನಾಲ್ಕು ಮೂವತ್ನಾಲ್ಕು ನಲ್ವತ್ನಾಲ್ಕು ಬರಲ್ಲ ಯಾಕಂದ್ರೆ ಎರಡು ಬರ್ತವೆ ಮುನ್ನೂರ ನಲ್ವತ್ನಾಲ್ಕು ಬರಲ್ಲ ಹಾಗಾದ್ರೆ ಮುನ್ನೂರ ಐವತ್ನಾಲ್ಕು ಮುನ್ನೂರ ಅರವತ್ನಾಲ್ಕು ಮುನ್ನೂರ ಎಪ್ಪತ್ನಾಲ್ಕು ಮುನ್ನೂರ ಎಂಬತ್ನಾಲ್ಕು ಮುನ್ನೂರ ತೊಂಬತ್ನಾಲ್ಕು ಹಾಗಾದ್ರೆ ಇದ್ರಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಎಷ್ಟು ಮುನ್ನೂರ ತೊಂಬತ್ನಾಲ್ಕರವರೆಗೆ ಎಸ್ ಬರ್ತವೆ ಒಂಬತ್ತು ಸಂಖ್ಯೆಗಳು ಬರ್ತವೆ ಎಷ್ಟು ಬರ್ತವೆ ಸಂಖ್ಯೆಗಳು ಒಂಬತ್ತು ಬರ್ತವೆ ಯಾವುದನ್ನು ಬಿಟ್ಟು ನಲ್ವತ್ನಾಲ್ಕ ಬಿಟ್ಟಿದೀವಿ ಹೌದಾ ಇದನ್ನು ಬಿಟ್ಟಿದೀವಿ ಯಾಕಂದ್ರೆ ಇದರಲ್ಲಿ ಎರಡು ನಾಲ್ಕುಗಳು ಬರ್ತವೆ ನಮಗೆ ಒಂದೇ ನಾಲ್ಕು ಬರಬೇಕು ಹಾಗಾದ್ರೆ ಮುನ್ನೂರ ನಾಲ್ಕರಿಂದ ಮುನ್ನೂರ ತೊಂಬತ್ನಾಲ್ಕರವರೆಗೆ ಒಂಬತ್ತು ಸಂಖ್ಯೆಗಳು ಆದವು ಹಾಗಾದ್ರೆ ಇನ್ನು ಮುನ್ನೂರ ನಲ್ವತ್ತು ನಲ್ವತ್ತು ಇಲ್ಲಿ ಕೂಡ ಬರ್ತವಲ್ಲ ಅಲ್ಲಿ ಎಸ್ ಬರ್ತವೆ ನೋಡ್ರಿ ಮುನ್ನೂರ ನಲವತ್ತು ಲೆಕ್ಕಕ್ಕೆ ಮಾಡಿಲ್ಲ ನಾವು ಹೌದಾ ಮುನ್ನೂರ ನಲವತ್ತರಿಂದ ಮುನ್ನೂರ ನಲವತ್ತೊಂಬತ್ತರವರೆಗೆ ಎಷ್ಟು ಬರ್ತವೆ ಮುನ್ನೂರ ನಲ್ವತ್ತೊಂಬತ್ತರವರೆಗೂ ಇಲ್ಲಿ ಕೂಡ ನಾಲ್ಕು ಒಂದೇ ಬರುತ್ತೆ ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ ಮೂರು ನಲ್ವತ್ನಾಲ್ಕು ಬರಲ್ಲ ಹೌದು ಎರಡು ಬರ್ತವೆ ಹಾಗೆ ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಇಲ್ಲಿ ಕೂಡ ಎಷ್ಟು ಬರ್ತವೆ ಐದು ನಾಲ್ಕು ಒಂಬತ್ತು ಸಂಖ್ಯೆಗಳು ಬರ್ತವೆ ಹಾಗಾದ್ರೆ ಟೋಟಲ್ ಸಂಖ್ಯೆಗಳು ಎಷ್ಟಾದವು ಹದಿನೆಂಟು ಸಂಖ್ಯೆಗಳು ಮುನ್ನೂರರಿಂದ ಮುನ್ನೂರ ತೊಂಬತ್ತೊಂಬತ್ತರವರೆಗೂ ಹದಿನೆಂಟು ಸಂಖ್ಯೆಗಳು ಆದ ನಮಗೆ ಹೌದಾ ಹದಿನೆಂಟು ಸಂಖ್ಯೆ ಯಾವ ನಾಲ್ಕು ಒಂದೇ ಇರ್ತಕ್ಕಂಥದ್ದು ಒಂದೇ ಇರ್ತಕ್ಕಂಥದ್ದು ಈಗ ನಾವು ಮುನ್ನೂರ ತೊಂಬತ್ತೊಂಬತ್ ಆದಮೇಲೆ ನಾಲ್ಕು ನೂರದಿಂದ ನಾಲ್ಕು ನೂರ ತೊಂಬತ್ತರ ಇಲ್ಲಿ ಕನ್ಫ್ಯೂಷನ್ ಅದ ನಿಮಗೆ ಯಾಕಂದ್ರೆ ಎಲ್ಲಾ ಸಂಖ್ಯೆಗಳಲ್ಲಿ ನಾಲ್ಕು ಬರುತ್ತೆ ಇಲ್ಲಿ ನೂರು ಸಂಖ್ಯೆಗಳು ಇಲ್ಲಿ ನೂರು ಸಂಖ್ಯೆಗಳಲ್ಲಿ ನಾಲ್ಕು ಇರುತ್ತೆ ಆದ್ರೆ ನಾವು ಏನ್ ಮಾಡ್ಬೇಕಂತೇಳಿದ್ರೆ ಇಲ್ಲಿ ಇಲ್ಲಿ ನಾಲ್ಕು ಒಂದೇ ಇರೋದು ನೋಡಿದ್ವಿ ಇಲ್ಲಿ ನಾಲ್ಕ್ ತೆಗೆದಾಕ್ ಬಿಡ್ಬೇಕು ನಾವು ಎರಡು ಎರಡು ಇರ್ತಾವಲ್ಲ ಎರಡು ಹಾಕಬೇಕು ಇಲ್ಲಿ ನಾವು ಸಿಂಗಲ್ ಸಿಂಗಲ್ ನಾವು ಚೂಸ್ ಮಾಡಿದ್ವಿ ಇಲ್ಲಿ ಎಲ್ಲಾ ನೂರು ಸಂಖ್ಯೆಗಳಲ್ಲಿ ನಾಲ್ಕು ಇರೋದ್ರಿಂದ ಡಬಲ್ ಇರ್ತಕ್ಕಂಥ ಎರಡು ಸಂಖ್ಯೆಗಳು ಇರ್ತಕ್ಕಂಥ ನಾಲ್ಕನ್ನು ತೆಗೆದ್ ಹಾಕ್ಬಿಡ್ಬೇಕು ಅಂದ್ರೆ ಯಾವ್ಯಾವ ಇರ್ತವೆ ಸೇಮ್ ಅದೇ ರೀತಿಯಾಗಿ ಮಾಡ್ತಾವ ಇದೇ ರೀತಿಯಾಗಿ ಮಾಡ್ತಾವೆ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಹದಿನೆಂಟು ಸಂಖ್ಯೆಗಳು ಬಂದಾಗ ಇಲ್ಲಿ ಕೂಡ ಹದಿನೆಂಟು ಸಂಖ್ಯೆಗಳೇ ಬರ್ತವೆ ಈಸಿಯಾಗಿದ್ರೆ ಅದು ಕೂಡ ಇಲ್ಲಿ ಹದಿನೆಂಟು ಸಂಖ್ಯೆಗಳು ಹದಿನಾಲ್ಕರ ಬಾದ್ರೆ ಇಲ್ಲಿ ಹದಿನೆಂಟು ಸಂಖ್ಯೆಗಳು ಡಬಲ್ ಇರ್ತಕ್ಕಂಥ ಇರ್ತವೆ ಎರಡೆರಡು ಇರ್ತಕ್ಕಂಥ ಇರ್ತವೆ ಹೌದಾ ಇಲ್ಲಿ ನೋಡ್ರಿ ನಿಮ್ಗೆ ಹೇಳ್ಬಿಡ್ತೀನಿ ನಾಲ್ಕು ನಾಲ್ಕು ನೂರ ನಾಲ್ಕರಿಂದ ಇಲ್ಲಿ ಮುನ್ನೂರ ತೊಂಬತ್ನಾಲ್ಕಲ್ಲ ಅದೇ ರೀತಿಯಾಗಿ ನಾಲ್ಕನೂರ ತೊಂಬತ್ನಾಲ್ಕರವರೆಗೂ ಎರಡು ನಾಲ್ಕು ಇರ್ತವೆ ಇದರಲ್ಲಿ ಇವುಗಳನ್ನು ನಾವು ತೊಗರಾಕ್ ಬಿಡಬೇಕು ಒಟ್ಟು ಸಂಖ್ಯೆಗಳು ನೂರು ಈ ನಾಲ್ಕನೂರೂರ್ ನಾಕ್ನೂರ ತೊಂಬತ್ನಾಲ್ಕು ಎಷ್ಟು ಸಂಖ್ಯೆ ಬರ್ತಾ ನೋಡ್ರಿ ನಾಲ್ಕನೂರ್ ನಾಲ್ಕು ನಾಲ್ಕನೂರ ಹದಿನಾಲ್ಕು ನಾಲ್ಕುನೂರ ಇಪ್ಪತ್ನಾಲ್ಕು ನಾಲ್ಕುನೂರ ಮೂವತ್ತ್ನಾಲ್ಕು ನಾಲ್ಕುನೂರ ನಲ್ವತ್ನಾಲ್ಕು ಇದರಲ್ಲಿ ಮೂರು ನಾಲ್ಕು ಇರ್ತವೆ ಆಮೇಲೆ ಐವತ್ನಾಲ್ಕು ಅರವತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ನಾಲ್ಕು ನಾಲ್ಕುನೂರ ತೊಂಬತ್ನಾಲ್ಕು ಹಾಗರೆ ಹತ್ತು ಸಂಖ್ಯೆಗಳು ಬಂದವು ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಹತ್ತು ಸಂಖ್ಯೆಗಳು ಎರಡೆರಡು ಇರ್ತವೆ ನಾಲ್ಕು ನಾಲ್ಕು ಎರಡು ಒಂದರಲ್ಲಿ ನಾಲ್ಕುನೂರ ನಲ್ವತ್ನಾಲ್ಕ ಮೂರು ಬಿಟ್ಬಿಟ್ಟು ನಮಗೆ ಒಂದಕ್ಕಿಂತ ಜಾಸ್ತಿ ಇದಾವೆ ಅಂತ ಅರ್ಥ ಇದಾದ ಮೇಲೆ ಇಲ್ಲಿ ಹತ್ತು ಸಂಖ್ಯೆಗಳು ಬಂದವು ಆಮೇಲೆ ನಾಲ್ಕುನೂರ ನೂರ ನಲ್ವತ್ತರಿಂದ ನಾಲ್ಕುನೂರ ನಲ್ವತ್ತೊಂಬತ್ತರವರೆಗೆ ಎಷ್ಟು ಬರ್ತವೆ ನೋಡ್ರಿ ಇಲ್ಲಿ ಕೂಡ ಎರಡೆರಡು ಬರ್ತಾವಲ್ಲ ನಾಲ್ಕುನೂರ ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತು ಮೂರು ನಲ್ವತ್ನಾಲ್ಕು ಬರಲ್ಲ ನಲ್ವತ್ನಾಲ್ಕು ಇಲ್ಲಿ ತಗೊಂಡ್ಬಿಟ್ಟಿವಿ ಆಗ ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಾಲ್ಕುನೂರ ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಹಾಗಾದ್ರೆ ಇಲ್ಲಿ ಎಷ್ಟು ಒಂದು ಒಂಬತ್ತು ಬಂದವು ನೋಡ್ರಿ ಇವೇನಿವು ಡಬಲ್ ಇರ್ತಕ್ಕಂಥ ಸಂಖ್ಯೆಗಳು ಆಗ್ರ ಎಟ್ಟು ಇಲ್ಲಿ ಹತ್ತು ಇಲ್ಲಿ ಒಂಬತ್ತು ಹತ್ತೊಂಬತ್ತು ಸಂಖ್ಯೆಗಳಲ್ಲಿ ನಾಲ್ಕು ಎರಡು ಇರ್ತವೆ ಎರಡು ಎರಡು ಇರ್ತವೆ ಒಂದು ನಾಲ್ಕು ನೂರ ನಾಲ್ಕಲ್ಲಿ ಮೂರು ನಮಗೆ ಏನು ಒಂದಕ್ಕಿಂತ ಜಾಸ್ತಿ ಬಿಟ್ಟಾಕ್ಬಿಡ್ಬೇಕು ಈಗ ಹತ್ತೊಂಬತ್ತು ಸಂಖ್ಯೆಗಳು ಅದು ಆದರೆ ಈ ಹತ್ತೊಂಬತ್ತು ಸಂಖ್ಯೆಗಳಲ್ಲಿ ನಾಲ್ಕು ಎರಡು ಇರ್ತವೆ ಅಂದ್ರೆ ಉಳಿದಿರ್ತಕ್ಕಂಥ ಸಂಖ್ಯೆಗಳಲ್ಲಿ ನಾಲ್ಕು ಒಂದೇ ಇರುತ್ತೆ ಆದರೆ ಒಟ್ಟು ಸಂಖ್ಯೆಗಳೆಷ್ಟು ನೂರು ಅದರಲ್ಲಿ ಹತ್ತೊಂಬತ್ತನ್ನು ಮೈನಸ್ ಮಾಡಿಬಿಡೋಣ ಎಷ್ಟಾಗ್ತವೆ ನೋಡ್ರಿ ಹತ್ತರಲ್ಲಿ ಒಂಬತ್ತರ ಒಂದು ಕೆಲ ಬಂತು ಒಂದು ಹತ್ತರಲ್ಲಿ ಎರಡು ಎಂಟು ಎಂಬತ್ತು ಒಂದು ಸಂಖ್ಯೆಗಳು ಒಂದು ನಾಲ್ಕು ಒಂದಿರ್ತಕ್ಕಂಥ ಸಂಖ್ಯೆಗಳು ಎಷ್ಟು ಎಂಬತ್ತೊಂದು ಇಲ್ಲಿ ನಾಲ್ಕು ಒಂದಿರ್ತಕ್ಕಂಥ ಸಂಖ್ಯೆಗಳು ಹದಿನೆಂಟು ಹಾಗಾದ್ರೆ ಇವೆರಡನ್ನು ಕೂಡಿಸಿಬಿಟ್ರೆ ಎಷ್ಟು ಎಷ್ಟು ನೋಡ್ರಿ ಹದಿನೆಂಟು ಪ್ಲಸ್ ಎಂಬತ್ತೊಂದು ಒಂದು ಇಸ್ ಈಕ್ವಲ್ ಟು ತೊಂಬತ್ತೊಂಬತ್ತು ಸಂಖ್ಯೆಗಳು ನಾಲ್ಕು ಒಂದೇ ಇರ್ತವೆ ಇಷ್ಟು ಸಿಂಪಲ್ ಅದ ಸ್ನೇಹಿತರು ಗೊತ್ತಾಯ್ತಲ್ಲ ಈಸಿಯಾಗಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೇವೆ ಇಲ್ಲಿ ಹದಿನೆಂಟು ಬಂತು ನೆಕ್ಸ್ಟ್ ಹತ್ತೊಂಬತ್ತು ಬರಲ್ಲ ಯಾಕಂದ್ರೆ ಅಲ್ಲಿ ಎರಡು ಇರ್ತವೆ ನಾಲ್ಕು ಎರಡು ನಲ್ವತ್ ನಾಲ್ಕು ಎರಡು ಇರ್ತಾನೆ ಹಾಗಾದರೆ ಅಲ್ಲಿ ಹತ್ತೊಂಬತ್ತು ನೂರಲ್ಲಿ ಹತ್ತೊಂಬತ್ತ ಮೈನಸ್ ಮಾಡಿಬಿಟ್ರಪ್ಪ ಅಂತಂದ್ರೆ ಎಷ್ಟು ಉಳಿತು ನಮಗೆ ಎಂಬತ್ತೊಂದು ಉಳಿತೇವೆ ಎಂಬತ್ತೊಂದು ಇದೊಂದು ಹದಿನೆಂಟು ತೊಂಬತ್ತೊಂಬತ್ತು ಈಸಿಯಾಗಿ ನಾವು ಉತ್ತರಗಳನ್ನು ಕಂಡುಡ್ಕೊಳ್ಬಹುದು ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಹದಿನಾರು ಇದು ಒಂಥರ ನಂಬರ್ ಸಿರೀಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವೆಶನ್ ತರ ಕಾಣ್ತಾ ಇದೆ ಇಲ್ಲಿ ನೋಡ್ರಿ ಕೆಳಗಿನವುಗಳಲ್ಲಿ ಗಮನಿಸಿ ಪ್ರಶ್ನಾರ್ಥಕ ಚಿಹ್ನೆಯ ಬದಲಿಗೆ ಯಾವ ಸಂಖ್ಯೆ ಬರಬೇಕು ಮೂರು ಆಕೃತಿಗಳನ್ನು ಕೊಟ್ಟು ಮೂರು ಆಕೃತಿಗಳಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮೂರನೇ ಆಕೃತಿಗಳಲ್ಲಿ ಈ ಸ್ಥಾನ ಖಾಲಿಯದ ಇಲ್ಲಿ ಯಾವುದು ಬರುತ್ತೆ ಒಂಬತ್ತು ಒಂಬತ್ತು ಎರಡು ಆರು ಒಂಬತ್ತು ನಾಲ್ಕು ಐದು ಏಳು ನಾಲ್ಕು ಏಳು ಎಂಟು ಎರಡು ಏಳು ಮೂರು ಐದು ಎಂಟು ಆರು ಈ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ನೋಡಿ ಸ್ನೇಹಿತರೆ ಊಹೆ ಮಾಡಿ ಕೂಡ ನೀವು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಕೆಳಗಡೆ ಇಲ್ಲಿ ಕಾಣ್ತಕ್ಕಂಥ ವಾಟ್ಸಪ್ ನಂಬರ್ಗೆ ವಿವರದೊಂದಿಗೆ ನನಗೆ ವಾಟ್ಸಪ್ ಮಾಡಿ ಸ್ನೇಹಿತರೆ ಇದು ಹೆಂಗ ಬಂತು ಕೇವಲ ಇಲ್ಲಿ ಒಂಬತ್ತು ಬಂತು ಐದು ಬಂತು ಆರು ಬಂತು ಕೇವಲ ಒಂದು ಡಿಜಿಟ್ ಅನ್ನು ಕೊಡಕ್ಕೆ ಹೋಗ್ಬೇಡಿ ವಿವರಣೆ ಮಾಡಿ ಇದಕ್ಕೆ ಇದಕ್ಕೆ ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಸಂಖ್ಯೆಗೆ ಯಾವ ರೀತಿ ಸಂಬಂಧ ಅದ ಅಂತಕ್ಕಂಥದ್ದನ್ನ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರನ್ನ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೆ ನೋಡಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಟ್ರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ